ಇವತ್ತಿನ ಕರೆಂಟ್ ಅಫೇರ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಡುಪಿಯಲ್ಲಿ ಇನ್ನೂ ಕೂಡ ನೀರಿನ ಅಭಾವ ನೀಗ್ಲಿಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಅಕ್ಟೋಬರ್ ಇಂದಲೂ ಕೂಡ ನಾವು ತಯಾರಿಯಲ್ಲಿದ್ದೇವೆ ನೀರುಗಳನ್ನು ನೀಡಲಿಕ್ಕೆ. ಕೆಲವು ಬಾವಿಗಳನ್ನು, ಸರಕಾರಿ ಬಾವಿಗಳನ್ನು ನಾವು ನಮೂದಿಸಿದ್ದೇವೆ. ಆ ಬಾವಿಗಳಿಂದ ನೀರನ್ನು ತೆಗೆದು ಪ್ಯೂರಿಫೈ ಮಾಡಿ ಅದನ್ನು ಉಡುಪಿಯ ಜನರಿಗೆ ತಲುಪಿಸ್ತೇವೆ. ಇನ್ನು ಅನೇಕ ಮನೆಗಳಿಗೆ ತಲುಪದೇ ಇರತಕ್ಕಂಥದ್ದು ಚಿಟ್ಪಾಡಿ ಮತ್ತು ಅನೇಕ ಗ್ರಾಮಗಳಲ್ಲಿ ಇನ್ನೂ ಕೂಡ ನೀರಿಲ್ಲ. ಇದರ ಜೊತೆಯಲ್ಲೇ ಇದೀಗೇನು ಸರ್ಕಾರಿ ಬಾವಿಗಳು ಅಂತ ಅವ್ರು ಗುರುತಿಸಿದ್ದಾರೆ. ಈಗಾಗಲೇ ಅದು ಪಾಳು ಬಿದ್ದಿದೆ, ಅನೇಕ ಬಾವಿಗಳಿಂದ ನೀರು ತೆಗಲಿಕ್ಕೆ ಆಗ್ತಾ ಇಲ್ಲ. ಖಾಸಗಿ ಬಾವಿ ಅವರು ನೀರನ್ನು ಕೊಡ್ತಾ ಇದ್ದಾರೆ ತಮ್ಮ ಸ್ವಂತ ಖರ್ಚಿನಲ್ಲಿ. ಆ ಸೀಮೆ ಎಣ್ಣೆಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ತಮ್ಮ ಸ್ವಂತ ಖರ್ಚಿನಲ್ಲಿ ಉಡುಪಿಯ ಜನತೆಗೆ ನೀರನ್ನು ನೀಡ್ತಾ ಇದ್ದಾರೆ. ಆದರೆ ಕಡೆಪಕ್ಷ ಆ ಒಂದು ಖಾಸಗಿ ಬಾವಿಯವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸಲಿಕ್ಕೂ ಕೂಡ ನಮ್ಮ ಜಿಲ್ಲಾಡಳಿತ ಮುಂದಾಗ್ತಾ ಇಲ್ಲ ಅನ್ನುವಂಥ ಸುದ್ದಿ ಇದೀಗ ಅನೇಕರಿಂದ ಕೇಳಿ ಬರ್ತಾ ಇದೆ. ಸೊ ಇದೇ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತೇವೆ. ನಿಜಕ್ಕೂ ಆದದ್ದೇನು ಅಥವಾ ಆಗ್ತಾ ಇರೋದೇನು ಈ ವಿಚಾರ ಕುರಿತ ಚರ್ಚೆ ಮಾಡ್ತೇವೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ನಮ್ಮೊಂದಿಗೆ ಈ ವಿಚಾರದ ಕುರಿತಾಗಿ ಮಾತಾಡಲಿಕ್ಕೆ ಯೋಗೀಶ್ ಶೆಟ್ರ್ ಅವರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನೀರಿನ ಅಭಾವ ಇದೀಗ ಉಡುಪಿಯಾದ್ಯಂತ ನೀರಿನ ಅಭಾವ ಇದೆ ಅನ್ನೋದು ಗೊತ್ತಿದೆ. ಸೊ ಜನಾರ್ದನ್ ಭಂಡಾರ್ಕರ್ ಅವರು ಹೇಳ್ತಾ ಇದ್ದಾರೆ ನಮಗೆ ಯಾವುದೇ ಖಾಸಗಿ ಬಾವಿಗಳ ಅಗತ್ಯವಿಲ್ಲ, ನಾವು ಸರ್ಕಾರಿ ಬಾವಿಗಳು ನಮ್ಮಲ್ಲಿ ಇದೆ, ಆ ಸರ್ಕಾರಿ ಬಾವಿಗಳಿಂದ ನೀರು ತೆಗಿತೇವೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅವರು ಹೇಳಿದ್ದಾರೆ. ಯಾಕೆ ಹೇಳಿದರೆ ನಾವು ಅನೇಕ ಕಡೆ ಗುರುತು ಮಾಡಿದ್ದೇವೆ, ಆ ಗುರುತು ಮಾಡಿದ ಕಡೆಯಲ್ಲಿ ಬಾವಿಯನ್ನು ಕ್ಲೀನ್ ಮಾಡಿ ನಾವು ಸರಬರಾಜು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ನಾನು ಹೇಳುವ ಪ್ರಕಾರ ಏನು ಹೇಳಿದರೆ ಈಗ ಅನೇಕ ಈಗ ನನ್ನ ಬಾವಿಯಿಂದ ಕೊಡ್ತಾ ಇದ್ದೇನೆ, ನನ್ನ ಬಾವಿಯಿಂದ ಖಾಸಗಿಯಾಗಿ ನಾನು ನನ್ನದು, ಇದರಲ್ಲಿ ಯಾವುದೇ ಮೊತ್ತ ಆಗಲಿ ಯಾವುದೇ ರೀತಿಯಾಗಲಿ ಪಂಪು ನನ್ನದು, ಚಿಮಣೆಣ್ಣೆ ನನ್ನದು, ಪೆಟ್ರೋಲ್ ನನ್ನದು, ಬಾವಿ ನನ್ನದು, ನೀರು ನನ್ನದು. ಕಡೆಯ ಪಕ್ಷ ಪ್ರತಿಯೊಂದು ಆ ನೀರು ಬರುವ ಗಾಡಿಗೆ ಎಳೆದುಕೊಡುವಂತೆ ಅಲ್ಲಿ ನಿಂತು ಆ ಉಸ್ತುವಾರಿ ನೋಡಿ ನಾನು ಕೊಡುವಂಥವ. ಯಾಕೇಳಿದರೆ 2012 ನಾನು ನೀರು ಕೊಡ್ತಾ ಇದ್ದೇನೆ. ಅನೇಕರು ನನ್ನ ಮೇಲೆ ಅಪವಾದ ಹಾಕಿದರು. ಯಾಕೇಳಿದರೆ ದುಡ್ಡಿಗೆ ಯೋಗೀಶ್ ಶೆಟ್ ಕೊಡ್ತಾ ಇದ್ದಾನೆ ಅಂತೇಳಿ. ಯಾಕಂದರೆ ನಾನು ಖುದ್ದಲ್ಲಿ ನಿಲ್ತೇನೆ ಕೆಳಗೆ, ನನ್ನ ಬಾವಿ ಆದ್ದರಿಂದ ನಾನು ಪ್ರತಿಯೊಂದನ್ನು ನೋಡಬೇಕಾಗ್ತದೆ. ಹಾಗಾಗಿ ನಾನು ಅಲ್ಲಿ ನಿಂತೇ ನಾನು ಕೊಡುವಂಥದ್ದು. ಈಗ ಭಂಡಾರ್ಕರ್ ಅವರು ಹೇಳಿದರು ಅನೇಕ ಕಡೆಯಲ್ಲಿ ಅದನ್ನು ಕ್ಲೀನ್ ಮಾಡಿದ್ದಾರೆ ಅಂತೇಳಿ. ಕ್ಲೀನ್ ಮಾಡಿದ್ದು ಮಾತ್ರ ನೀರುಂಟಾ? ಆ ಬಾವಿಯಲ್ಲಿ ನೀರುಂಟ? ಕ್ಲೀನ್ ಮಾಡಿದ್ದಾರೆ, ಶುದ್ಧೀಕರಣ ಮಾಡಿದ್ದಾರೆ, ಸರಿ. ಆ ಬಾವಿಯಲ್ಲಿ ತೆಗಿತಾ ಇದ್ದಾರೆ? ಯಾವ ಬಾವಿಯಲ್ಲಿ ಬರ್ತಾ ಉಂಟು? ಯಾವುದೇ ಬಾವಿಯಲ್ಲಿ ಇಲ್ಲ. ಪ್ರತಿಯೊಂದು ಈಗ ನನ್ನ ಬಾವಿಯಲ್ಲಿ ಸಾಧಾರಣ ನಾನು ಕೊಡ್ತಾ ಇರೋ 2012 ಕೊಡ್ತಾ ಇದ್ದೇನೆ ನನ್ನ ಬಾವಿಯಿಂದ. ಆದರೆ ಈ ಸರ್ತಿಯೇ ನನಗೆ ಬರಗಾಲ ಬಂದಂಥದ್ದು. ಯಾಕೇಳಿದ್ರೆ ಕಡಿಮೆ ಪಕ್ಷ 10 ಫೀಟ್ ಆದರೂ, 16 ಫೀಟ್ ನನ್ನ ಬಾವಿ, 10 ಫೀಟ್ ಆದರೂ ನೀರು ನಿಲ್ತಾ ಇತ್ತು. ಈ ಸರ್ತಿ 4 ಫೀಟ್ ನಿಂತಿದೆ. 6 ಫೀಟ್ ಇದ್ದ ನೀರು ಈಗ 4 ಫೀಟ್ ನಿಂತಿದೆ. ಈಗ 5001 ಲೋಡ್ ಬರ್ತದೆ, 5-7 ಟ್ರಿಪ್ ಮಾಡ್ತಾ ಇದ್ದಾರೆ. ನಾನೇ ಕೊಡುವಂಥದ್ದು ನೀರು, ಚಿಮಣೆಣ್ಣೆ ನನ್ನದು, ಪೆಟ್ರೋಲ್ ನನ್ನ, ನೀನು ಈಗಾಗಲೇ ಹೇಳಿ ನೀವು ಹೇಳಿದ ಪ್ರತಿಯೊಂದು ನೀರು ತೆಗಿತಾರೆ ಅಂತ ಆದ್ರೆ ಹಾಗಾದ್ರೆ ಸರ್ಕಾರದ ಅಷ್ಟು ಬಾವಿಗಳಲ್ಲಿ ನೀರಿಲ್ವಾ ಹೇಗೆ? ಅಲ್ಲ, ನೀರಿಲ್ಲದಕ್ಕೆ ಬಹುಶಃ ನನ್ನಲ್ಲಿ ಬರ್ತಿದ್ದಾರಂತ. ನನ್ನ ಒಂದೇ ಬಾವಿ ಹೇಳುವುದಲ್ಲ, 3-4 ಬಾರಿ ಗುರುತಿಸಿದ್ದಾರೆ. ಮತ್ತು ಕೆಲವು ಕಡೆಯಲ್ಲಿ ಬೋರ್ವೆಲ್ ಹಾಕಿದಂಥ ಬಾವಿ ಉಂಟು, ಅಲ್ಲಿಂದಲೂ ಕೊಡ್ತಾ ಇದ್ದಾರೆ. ಎಲ್ಲವೂ ನನ್ನಿಂದಲ್ಲ. ಆದರೆ ಹೋದ ಸರ್ತಿ ಮಾತ್ರ ನನ್ನ ಬಾವಿಯಿಂದ ಸಾಧಾರಣ 7-8 ವೆಹಿಕಲ್ ಬಂದು ನನ್ನಿಂದ ತಗೊಂಡು ಹೋಗ್ತಾ ಇತ್ತು. ಈಗ ಅಲ್ಲಿ ಗುರುತು ಮಾಡಿದ್ದಾರೆ. ಕೆಲವು ಕಡೆಯಲ್ಲಿ ಸರ್ಕಾರದ್ದೇ ಕೆಲವು ಬಾವಿಗಳಿದೆ ಮತ್ತು ಬೋರ್ವೆಲ್ಗಳಿದೆ, ಅಲ್ಲಿಂದೆಲ್ಲ ತರ್ತಾರೆ. ಆದರೆ ಸೌಜನ್ಯಕ್ಕಾದರೂ ನನ್ನ ಬಾವಿಯಲ್ಲಿ ಇಷ್ಟು 2012 ತೆಗಿತಾ ಇದ್ದಾರೆ. ಒಬ್ಬರೇ ಒಬ್ಬರು ಸದಸ್ಯರಾಗಲಿ, ಅಲ್ಲಿಯ ಸದಸ್ಯರಾಗಲಿ, ಅಧ್ಯಕ್ಷರಾಗಲಿ, ಪೌರಾಯುಕ್ತರಾಗಲಿ, ಯಾರೇ ಬಂದು ನನಗೊಂದು ಧನ್ಯವಾದ ಹೇಳಿದಂಥ ಒಂದೇ ಒಂದು ಉದಾಹರಣೆ ಇಲ್ಲ. ಆದರೆ ಹೋದ ಸರ್ತಿ ಯಾವುದೋ ಕಂಪ್ಲೇಂಟ್ ಆದಕ್ಕೆ ನನ್ನ ಬಾವಿ ಹತ್ರ ಬಂದು ನೀರು ಶುದ್ಧೀಕರಣ ಪರೀಕ್ಷೆ ಮಾಡಿಕೊಂಡು ಅದನ್ನು ಸರಿ ಉಂಟಾ ಇಲ್ವ ನೋಡಿ ಸರಿ ಉಂಟು ಅಂತ ಹೇಳಿ ಮಾತಾಡಿ ಹೋಗಿದ್ದಾರೆ. ಅದು ಬಿಟ್ಟರೆ ಸೌಜನ್ಯಕ್ಕಾದರೂ ಒಬ್ಬರೇ ಅಧ್ಯಕ್ಷರಾಗಲಿ, ಸ್ಥಳೀಯ ನಗರಸಭಾ ಸದಸ್ಯರಾದರೂ ಬಂದು ನನ್ನನ್ನು ಹೇಳಿದ್ದಿಲ್ಲ. ಒಂದು ಅಭಿನಂದನೆ ಸರ್, ಇಲ್ಲ ಮಾರ, ನೀವು ಬೆಳಿಗ್ಗೆಯಿಂದ ಅಲ್ಲಿ ರಾತ್ರಿ ತನಕ ನಿಂತು ಕೊಡ್ತೀರಿ, ಒಂದು ನಿಮಗೆ ನಾನು ಒಳ್ಳೆ ಹಿತವಚನ ಎಂಥದ ಒಂದು ನುಡಿಯ ಒಳ್ಳೆ ಕೊಟ್ಟಿದ್ದೀರಿ ಮಾರ. ಖಂಡಿತ ಇದ ನಡುವೆ ಸೀಮೆ ಎಣ್ಣೆ ಅಥವಾ ಈ ಖರ್ಚುಗಳನ್ನ ನಗರಸಭೆ ಬರೆದ ಇಲ್ಲ ಇಲ್ಲ ಖಂಡಿತ ನನಗೆ ಕೊಟ್ಟದ್ದು ನೆನಪಿಲ್ಲ. ಕೆಲವು ದಾನಿಗಳು ಕೊಟ್ಟಿದ್ದಾರೆ, ಕೆಲವರು ದಾನಿಗಳು 1-2 ಬಾರಿ 5 ಲೀಟರ್ ಏನೋ ಕೊಟ್ಟದಿದ್ದಾರೆ. 5 ಲೀಟರ್ ಸಾಲುವುದಿಲ್ಲ, 3 ತಿಂಗಳಿಗೆ 5 ಲೀಟರ್ ಸಾಲಾಗ್ತದ? ಇಲ್ಲ. ಈಗ ಮೊನ್ನೆ ಅಷ್ಟೇ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ, 5 ಲೀಟರ್ ತಂದು ಕೊಟ್ಟಿದ್ದಾರೆ ನನಗೆ. ಯಾರಂತ ನನಗೆ ಗೊತ್ತಿಲ್ಲ, ನಾನು ಎಲ್ಲವೂ ನನ್ನದಂತ ಹೇಳುವುದಿಲ್ಲ. 5 ಲೀಟರ್ ಕೊಟ್ಟಿದ್ದಾರೆ. ಆದರೆ ಕಡಿಮೆ ಅಂದರೆ ಒಂದು 25-30 ಲೀಟರ್ ಬೇಕಾಗ್ತದೆ, ಅದು ಯಾರು ಕೊಡ್ತಾರೆ? ನನ್ನ ಖರ್ಚಿನಲ್ಲಿ ಹಾಕಿದ್ದೇನೆ, ಮೊದಲೇ ನಾನೇ ತಾಪತ್ರೆ, ಪುನಃ ನನಗೊಂದು ಇದೊಂದು ತಾಪತ್ರೆ ಇರಲಿ. ಯಾಕೆ ಹೇಳಿದ್ರೆ ಎಲ್ಲರೂ ಒಂದು ನನ್ನ ಬಾವಿಯ ನೀರನ್ನು ನಗರಸಭೆ ಎಲ್ಲರೂ ಕುಡಿತಾರೆ ಹೇಳಿ ಆಯ್ತಲ್ಲ, ಪ್ರತಿ ಒಂದು ಧರ್ಮದವರು, ಜಾತಿಯವರು ಎಲ್ಲರೂ ಕುಡಿತಾರೆ ಹೇಳಿ ಆಯ್ತಲ್ಲ, ನಿಜವಾಗಿ ನನ್ನ ಬೆನ್ನು ನಾನೇ ತಟ್ಟಿಕೊಳ್ತೇನೆ. ಯೋಗೀಶ್ ಶೆಟ್ರ್ ಅವರಂತೆ ಅನೇಕರು ಇವತ್ತು ಬಾವಿಗಳಿಂದ ನೀರನ್ನ ಕಾಸಿ ತಮ್ಮ ಬಾವಿ ನೀರನ್ನು ಕೊಡ್ತಾ ಇದ್ದಾರೆ, ಅವರಿಗೆಲ್ಲ ಇದೇ ಪರಿಸ್ಥಿತಿ ಅಂತ ಅನ್ಸ್ಕೊಳ್ತೇನೆ. ಖಂಡಿತ ಎಲ್ಲರಿಗೂ ಇದೆ. ಇದು ದೊಡ್ಡ ವಿಚಾರ. ಇವತ್ತು ನಗರಸಭೆಯ ಬಾವಿಗಳನ್ನ ಇವರು ಕ್ಲೀನ್ ಮಾಡದೇ ಇದ್ದದ್ದು ದೊಡ್ಡ ತಪ್ಪು.
ಫಸ್ಟ್ ಆಫ್ ಆಲ್ ಸರ್ಕಾರಿ ನಮೂದಿಸಿದ ಬಾವಿಗಳನ್ನು ಇದುವರೆಗೆ ಇವರು ಕ್ಲೀನ್ ಮಾಡದೇ ಇರುವಂಥ ದೊಡ್ಡ ತಪ್ಪು. ಖಾಸಗಿಯಾಗಿ ಬೇರೆಯವರ ಬಳಿ ಉಚಿತವಾಗಿ ನೀರು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಕಡೆಪಕ್ಷ ಧನ್ಯವಾದವನ್ನು ಕೂಡ ಸಲ್ಲಿಸಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಇದು ಮತ್ತೂ ದೊಡ್ಡ ತಪ್ಪು. ಈಗ 3-4 ಮೀಟಿಂಗ್ ಆಗಿದೆ ಅವರದ್ದು. ಆ ಮೀಟಿಂಗಲ್ಲಿ ಒಂದು ಹೇಳ್ಬೋದಲ್ಲ, ಖಾಸಗಿ ನನ್ನ ಹೆಸರೇ ಬೇಡಪ್ಪ, 4-5 ಜನ ಖಾಸಗಿ ಬಾವಿಯವರು ಕೊಡ್ತಾ ಇದ್ದಾರೆ, ಅವರಿಗೊಂದು ಧನ್ಯವಾದ, ಇವರಿವರೇ ಕಚ್ಚಾಟ ಮಾಡಿಕೊಂಡು ಇರ್ತಾರೇನು, ನಮ್ಮ ಕೊಡುವವರದ್ದು ಒಂದು ಮನಸ್ಸಿಗಾದರೂ ಒಂದು ತೃಪ್ತಿಗಾಗಿ ಒಂದು ಹೇಳ್ಬೋದಲ್ಲ, ಒಂದು 4-5 ಜನರ ಖಾಸಗಿಯವರು ಕೊಡ್ತಾ ಇದ್ದಾರೆ. ಹೆಸರು ಹೇಳೋದು ಬೇಡ, ನಂದು ಹೇಳಿದರೆ ತಪ್ಪಾಗ್ತದೆ, ಮತ್ತೊಬ್ಬರದ್ದು ಹೇಳಿದರೆ ತಪ್ಪಾಗ್ತದೆ. ಯಾರು ಕೊಟ್ಟಿದ್ದಾರೆ 4-5 ಜನ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಕೊಡ್ತಾರೆ, ಅವರಿಗೆ ನಿಜವಾಗಿ ನಾವು ಮೆಚ್ಚುತ್ತೇವೆ ಅಂತೇಳಿ ಒಂದು ಮಾತು ಒಬ್ಬ ನಗರಸಭಾ ಸದಸ್ಯರಾಗಲಿ ಪೌರಾಯುಕ್ತರಾಗಲಿ ಯಾರಾದರೂ ಹೇಳಿದಾರ? ನಮಗೆ ಅದೇ ತುಂಬ ಬೇಸರವಾಗುವಂಥದ್ದು. ನಾವು ಉಚಿತವಾಗಿ ನೀರು ಕೊಡುವಂಥದ್ದು ಒಂದು, ಮತ್ತು ಇವರ ತಕರಾರು ಒಂದು ಮತ್ತೊಂದು ಕಡೆಯಲ್ಲಿ, ಅದು ನೀರು ಸರಿ ಉಂಟಾ ಇಲ್ವೋ ಹೇಳಿ, ನಾನು ಮಾಡುದಾ ಬಾವಿಯನ್ನು, ನಾನು ಪ್ಯೂರಿಫೈ ಮಾಡ್ತೇನೆ ಆ ಬಾವಿಯಲ್ಲಿ? ಇಲ್ಲ, ನನ್ನ ಬಾವಿಯಲ್ಲಿ ಏನು ಬಂದಿದೆ ಈಗ ನಾನು ಬಂದು ತಕರಾರು ಬಾವಿ ನೀರು ಸರಿ ಇಲ್ಲ. ಸರಿ, ಎಲ್ಲರೂ ಹೇಳ್ತಾರೆ, ಮೊನ್ನೆ ಯಾವುದೋ ಒಂದು ಗಾಡಿಯಲ್ಲಿ ಹಾಕಿದ್ರೆ ಅಲ್ಲಿದು ಬಾವಿ ನೀರು ಬೇಡ, ಮೈಯೆಲ್ಲ ಉರಿತದೆ, ಹಾಗಾದ್ರೆ ನಾನು ಸ್ನಾನ ಮಾಡೋದಿಲ್ಲ, ನಾನು ಕುಡಿಯೋದಿಲ್ವ ನೀರನ್ನು? ಈಗ ನಾನು ಡೈರೆಕ್ಟ್ ಕುಡಿತೇನೆ. ಬಹುಶಃ ಕೋಲು ಕೊಟ್ಟು ಪೆಟ್ಟು ತಿನ್ನುವುದಂದ್ರೆ ಇದಕ್ಕೆ ಹೇಳುತ್ತಾರಾ? ಖಂಡಿತ. ಯಾಕೆ ಹೇಳಿದ್ರೆ ಈ ನಾನು ಮೊನ್ನೆ ಸಹ ಒಂದು ಯಾವುದೋ ಒಂದು ವಿಷಯದಲ್ಲಿ ಹೇಳಿದೆ, ಯಾರಿಗಾದ್ರೂ ಉಪಕಾರ ಮಾಡಲಿ ಪುನಃ ತಿರುಗಿಯೇ ನಮ್ಮ ಮೇಲೆ ಬಿಡುವುದಿನ, ಯಾರು ದುಡ್ಡು ಮಾಡಿ ಗಮ್ಮತ್ ಮಾಡಿ ಮಾಡ್ತಾನೆ ಅವನನ್ನು ಯಾರೂ ಕೇಳುವುದಿಲ್ಲ, ಯಾರು ಸಹಾಯಕ ಮಾ ಅವನಿಗೆ ಮತ್ತೊಂದು ಪೆಟ್ಟು. ನೀವು ಹೇಳಿದಾಗೆ ಬರೇ ಮೇಲೆ ಅಂತ ಹೇಳ್ತಾರಲ್ಲ, ಒಂದು ಗಾಯದ ಮೇಲೆ ಬರೇ ಹೇಳಿದಾಗೆ, ನೀರು ಕೊಡೋದೊಂದು, ಇವರ ಮಾತು ಕೇಳೋದೊಂದು, ಪುನಃ ನಾವು ಅಲ್ಲಿ ನಿಂತು ಕೊಡೋದೊಂದು, ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮ ಮನೆಯ ಹೆಂಡತಿ ಮಕ್ಕಳ ಬೈಗಳು ನಾವು ಕೇಳಬೇಕು? ನನ್ನ ಮಗನೇ ಅಲ್ಲಿ ಕೆಲವೊಮ್ಮೆ ಉಪಕಾರಕ್ಕೆ ನನ್ನ ಹತ್ರ ಬರ್ತಾನೆ, ಒಬ್ಬ ಮಗ ಬರುವುದಿಲ್ಲ, ಖಾಲಿ ಟ್ಯಾಂಕರ್ ಕಳಿಸಿಕೊಡ್ತಾರೆ, ಅದರ ಒಟ್ಟಿಗೆ ಒಂದು ಹೆಲ್ಪರ್ ಬರುವುದಿಲ್ಲ. ಚಿಮ್ಣೆ ನೀ ಪುನಃ ಎಳೆಯುವುದು, ನಾನು ಮೈ ರಟ್ಟೆ ಎಲ್ಲ ನಮಗೆ ನೋವಾಗಿ ಹೋಗ್ತದೆ ರಾತ್ರಿ ತನಕ ಮಾಡುವಾಗ ಆ ಕೆಲಸವನ್ನು. ಅದನ್ನೆಲ್ಲ ಒಂದು ಕನಿಷ್ಠ ಸೌಜನ್ಯಕ್ಕಾದರೂ ನಮ್ಗೆ ಹೇಳುದು ಬೇಡ, ನನಗೆ ಬೇಡ. ಎಷ್ಟೋ ಜನ 5-6 ಬಾವಿಯವರು ಕೊಟ್ಟಿದ್ದಾರೆ, ಅವ್ರಿಗೆ ಒಂದು ಮಾತು ಹೇಳಬೇಕಾ ಬೇಡ? ಯೋಗೀಶ್ ಶೆಟ್ಟಿ ಅವರೇ, ಇದು ನಗರಸಭೆಯ ಅಸಡ್ಡೆ ಭಾವನೆಯನ್ನು ತೋರಿಸ್ತಾ ಇದೆ. ಎಷ್ಟರವರೆಗೆ ಇವರು ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನ ಇದು ತೋರಿಸ್ತದೆ. ಕಡೆ ಪಕ್ಷ ಹೆಲ್ಪರ್ ಅನ್ನು ಕೂಡ ಕಳಿಸುವುದಿಲ್ಲ, ಅಥವಾ ತಮ್ಮ ನೀರು ಪಡೆದದ್ದಲ್ಲದೆ ಅದಕ್ಕೆ ಬೇರೆ ಬೈಗುಳ ಬೇರೆ. ಬಹುಶಃ ಇದೆಲ್ಲವನ್ನ ಪರಿಗಣಿಸಿದಾಗ ಈಗ ಉಡುಪಿಯ ನಗರಸಭೆಯಿಂದ ಯಾರಾದರೂ ವೀಕ್ಷಿಸ್ತಾ ಇದ್ರೆ ದಯವಿಟ್ಟು ತಮ್ಮ ಗಮನಕ್ಕೆ ಫಸ್ಟ್ ಆಫ್ ಆಲ್ ಒಪ್ಪೋಣ, ಬರಗಾಲ ಬಂದಿದೆ, ನೀರು ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಕಡೆ ಪಕ್ಷ ಉಚಿತವಾಗಿ ನೀರನ್ನು ನೀಡ್ತಾ ಇರುವವರಿಗಾದ್ರೂ ಕಡೆ ಪಕ್ಷ ಕೃತಜ್ಞತೆ ಹೇಳುವ ಒಂದು ಪರಿಜ್ಞಾನಕ್ಕಾದ್ರೂ ತಾವು ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅಲ್ಲ, ದೊಡ್ಡ ವಿಪರ್ಯಾಸ ಇದು. ನೀರು ಕೊಟ್ಟವರಿಗೆ ಇವತ್ತು ನೆಮ್ಮದಿಯೂ ಇಲ್ಲ, ಅಥವಾ ಜನರ ಉದ್ಧಾರವನ್ನು ಮಾಡಲಿಕ್ಕೆ ಬಂದವರಿಗೆ ಕಡೆ ಪಕ್ಷ ಕೃತಜ್ಞತೆಯೂ ಹೇಳುವುದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿಯಾಗಿರುವ ಮಾತುಗಳನ್ನು ಹೇಳಬೇಕು? ಖಂಡಿತ. ಇನ್ನು ನಾನು ಎಣಿಸಿದ್ದೇನೆ, ಇನ್ನೊಮ್ಮೆ ನಾವು ಕೊಡಬಾರದು ಅಂತೇಳಿ ಎಣಿಸಿದ್ದೇನೆ. ಇವತ್ತು ಏನು ಮಾಡಿದೆ, ಸಂಜೆ ಮೇಲೆ ನನಗೆ ಬೇಸರಾಗಿ ಮನೆಯಲ್ಲಿ ನನಗೆ ಬೈಗಳು ಕೇಳಿದ ಮೇಲೆ ಪಂಪನ್ನು ಬಂದ್ ಮಾಡಿ ಇಟ್ಟುಬಿಟ್ಟೆ, ಬಂದ್ ತೆಗೆದು ಒಳಗಿಟ್ಟುಬಿಟ್ಟೆ, ಬೇಡ ನಮಗೆ ಸಾಕಾಯಿತು ಅಂತೇಳಿ. ಆದರೂ ಮನಸ್ಸು ಕೇಳುವುದಿಲ್ಲ ನಾಳೆಯಿಂದ ಕೊಡುವ ಅಂತ. ಪುನಃ ಇದೇ ನಮ್ಮ ಪರಿಸ್ಥಿತಿ. ಯಾಕೆ ಹೇಳಿದರೆ ಆ ಒಳಗಿನ ಮನಸ್ಸುಂಟಲ್ಲ, ಅದು ಜನರಿಗೋಸ್ಕರ ಮೀಡ್ತಾ ಇರ್ತದೆ ನಮ್ಮದು. ಹಾಗಾಗಿ ಆಗೊಂದು ಏನೋ ಸಿಟ್ಟು ಬಂದಲ್ಲಿ ನಾನು ಪಂಪೆಲ್ಲ ತೆಗೆದು ಇಟ್ಟುಬಿಟ್ಟೆ, ಇಲ್ಲ ನಾನು ಕೊಡೋದೇ ಇಲ್ಲ ಅಂತ ಹೇಳಿದೆ. ಈಗ ನಾಳೆ ಪುನಃ ಬನ್ನಿ ಮಾರೆ ಕೊಡಿ ಅಂತ ಹೇಳಿದೆ, ಆಯ್ತು ಕೊಡು. ಆದರೆ ಒಂದು ನಾನು ಹೇಳಿದ್ದು, ಒಂದು ಮಾತಾದರೂ ನಮಗೆ ಬಂದು ಅಲ್ಲಿ ನಿಂತು ಒಂದು 5 ನಿಮಿಷ ಯಾರಾದರೂ ಸಂಬಂಧಪಟ್ಟವರು, ಸದಸ್ಯರ, ಅಧ್ಯಕ್ಷರ, ಪೌರಾಯುಕ್ತರ, ಪರಿಸರ ಜ್ಞಾನಿಗಳ ಇದ್ದಾರಲ್ಲ ನಗರಸಭೆಯಲ್ಲಿ, ಪರಿಸರ ವಿಜ್ಞಾನಿಗಳೆಲ್ಲ ಆಯ್ಕೊಂಡು ತಿಂಗಳಿಗೆ ಒಂದು 45,000 ಸಂಬಳ ಪಡಿತಾರೆ, ಅವರೆಲ್ಲ ಬರ್ಬೋದಲ್ಲ ನಮ್ಮ ಹತ್ರ? ಸಂಬಳ ತಿನ್ನೋದು ಅವರು, ನಾನಲ್ಲ. ನನ್ನ ಖರ್ಚು ಬೇರೆ, ಬೈಗಳು ಬೇರೆ. ಪಾಯಿಂಟ್ ಟು ಬಿ ನೋಟೆಡ್. ಇದೀಗ ನಗರಸಭೆ ಅಥವಾ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಪರಿಸರ ಜ್ಞಾನಿಗಳು ಅಥವಾ ಈ ನೀರುಗಳನ್ನು ಟೆಸ್ಟ್ ಮಾಡಲಿಕ್ಕೆ ಕೆಲವರು ಇಂಥವ್ರಿಗೆಲ್ಲ ಸರ್ಕಾರ ಸಂಬಳ ಕೊಟ್ಟುಕೊಂಡು ಸಾಕ್ತಾ ಇವೆ. ಹಾಗಾದ್ರೆ ಇವರೆಲ್ಲ ಏನು ಮಾಡ್ತಾರೆ ಅನ್ನೋದೇ ಈಗ ಇರತಕ್ಕಂಥ ಪ್ರಶ್ನೆ. ಈಗ ಮೊನ್ನೆ ನನಗೆ ಕಂಪ್ಲೇಂಟ್ ಬಂತು, ಏನು ಹೇಳಿದರೆ, ಯಾರೋ ಒಬ್ಬ ಗಾಡಿ ಪಾಪ ತಗೊಂಡೋಗಿ ಕೊಡ್ತಾ, ಅಲ್ಲಿಂದ ನೀರು ತರಬೇಡಿ ನಮ್ಮ ಮೈಯೆಲ್ಲವರು. ನಾನು ಹೋಗಿ ಅಲ್ಲಿ ಟೆಸ್ಟ್ ಮಾಡಿದೆ, ಸರ್ವೇಕ್ಷಣಾ ಇಲಾಖೆ ಉಂಟು ನಮ್ಮ ಜಿಲ್ಲಾ ಆಸ್ಪತ್ರೆ ಹತ್ತಿರ, ಅಲ್ಲಿ ಹೋಗಿ ನೋಡಿದೆ. ನೋಡಿ ಮಾರೆ, ಬಾವಿ ನೀರು ಕುಡಿಬೋದು, ಆದರೆ ಬಿಸಿ ಮಾಡಿ ಕುಡಿಬೇಕು ಅಂತೇಳಿ ಹೇಳಿ ಹೇಳಿದೆ. ಹೌದು, ಹೇಳುವಂಥದ್ದು ಯಾಕೆ ಹೇಳಿದ್ರೆ, ನಾನು ಮಾಡಿದಂಥ ಬಾವಿಯಲ್ಲಿ ನಾನೇನು ಶುದ್ಧೀಕರಣ ಮಾಡಿ ಕೊಡುವಂಥದ್ದಲ್ಲ, ನನ್ನ ಬಾವಿ ಏನು ಹೊಸರು ಬರ್ತದೆ, ಏನು ಆ ಇದು ಬರ್ತದೆ, ಅದರಲ್ಲೇ ನಾನು ಕೊಡೋದು ಬಿಟ್ಟು ನಾನು ಪ್ಯೂರಿಫೈ ಮಾಡಿ ಜನರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಖರ್ಚನ್ನು ನಾನೇ ಮಾಡಬೇಕಾ ಇವರಿಗೆ? ಒಂದು ಕಡೆ ಪಕ್ಷ ನಾನು ಹೋಗಿ ಟೆಸ್ಟ್ ಮಾಡಿದೆ, ಹೇಳಿದ್ರು ಮಾರೆ ನೋಡಿ ಕುಡಿಯುವಾಗಾದ್ರೆ ಬಿಸಿ ಮಾಡಿ ಕುಡೀರಿ, ಬಾಕಿ ಯಾವುದಕ್ಕೂ ತೊಂದರೆ ಇಲ್ಲ, ನೀರು ಮಾತ್ರ ಕುಡಿಯುವಾಗ ಬಿಸಿ ಮಾಡಿ ಕುಡಿಯಿರಿ ಅಂತ ಹೇಳಿದ್ರು. ಆದರೆ ಪ್ರತಿ ಸರ್ತಿ ಆ ಹೊಸರು ಬರುವಾಗ ಈಗೀಗ ನನ್ನ ಅನಿಸ್ತದೆ ಒಳ್ಳೆ ನೀರು ಬರ್ತಾ ಉಂಟು. ಆಗ ಸ್ವಲ್ಪ ಸ್ಟಾಕ್ ಇದ್ದದ್ದು 7-8 ಫೀಟ್ ನೀರೇನಾಯಿತು, ಇಲ್ಲ ಈಗ 4 ಫೀಟಿನ ನೀರಿದೆ. ಈಗ ತೆಗೆದಾಗೆ ಒಳ್ಳೆ ನೀರು ಬರ್ತಾ ಇದೆ. ನನ್ನ ಅನಿಸ್ತದೆ ದೇವರು ನಮಗೆ ಏನೋ ಕೊಟ್ಟಿದ್ದಾನೆ ನನ್ನ ಹತ್ರ ಶಕ್ತಿ. ಆ ದೇವರು ಕೊಟ್ಟರೆ ಮಾತ್ರವೇನ, ಆ ಭೂಮಿ ತಾಯಿ ಕೊಟ್ಟರೆ ಮಾತ್ರವೇನ, ನನ್ನದಂತೆ ನಾನು ಹೇಳಿದೆ ಇಲ್ಲ. ಯಾಕೆ ಹೇಳಿದ್ರೆ ನಾನು ಬಾವಿ ತೆಗೆದದ್ದು ನನ್ನ ಕಟ್ಟಡಕ್ಕೆ ನನ್ನ ಮನೆಗೆ ಬೇಕಾಗುವಂಥದ್ದು ಹೇಳಿ ಮಾತ್ರ ತೆಗೆದೋದಿನ, ಊರಿಗೆ ನೀರು ಕೊಡ್ತೇನೆ ಹೇಳಿ ನಾನು ಬಾವಿ ತೆಗೆದೋದಲ್ಲ.
ನಾನು ತೆಗ್ದದ್ದು ನನ್ಗೆ ಬಾವಿ ಬೇಕು, ನನ್ಗೆ ಕುಡಿಲಿಕ್ಕೆ ನೀರು ಬೇಕು, ಯಾವ್ದ ಬೇಕು ಅಂತ ಹೇಳಿ ಅದಕ್ಕೆ ತೆಗ್ದದ್ದು. ನೀವು ಉಪಕಾರ ಮಾಡ್ಲಿಕ್ಕೆ ಹೋಗಿ ಈಗ ನಿಮ್ಗೆ ಕೊಡದೆ ಇರುವ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀರಾ. ಹಾಗೆ ಕೊಡ್ಬೇಕು ಅನ್ನೋ ಮನಸ್ಥಿತಿ ಹಾಗೆ ಮಾಡಿದ್ದಾರೆ ನಮ್ಮನ್ನು. ಒಂದು ಸೌಜನ್ಯಕ್ಕಾದ್ರೂ ನಿಂತು ನಾಲ್ಕು ಜನ ನೋಡಿ, ಒಂದು ಅಧ್ಯಕ್ಷರ ಯಾರ ಸದಸ್ಯರ ಬಂದು ನೋಡ್ತಾ ಇದ್ರೆ ಜನರಿಗೂ ಹೋಗುವವರಿಗೆ ಬರುವವರಿಗೆ ಕಾಣ್ತದೆ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಆದ್ರೆ ಇವರು ಇದೇ ರೀತಿ ಬರೆದಿದ್ರೆ ನಮ್ಮ ಮನಸ್ಸೆಷ್ಟು ನೋವಾಗ್ತದೆ. ನಾನು ಹೇಳುದಲ್ಲ, ಕೊಡುವಂತ ಎಷ್ಟು ಜನ ಇದ್ದಾರೆ ಅವ್ರಿಗೂ ಸಹ ಮನಸ್ಸಿಗೆ ನೋವು ಬರ್ತದೆ, ಬಂದು ಮಾತಾಡಬೇಕು ಅವರಿಗೆ. ಈ ಪಂಪ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅಥವಾ ನೀರು ಎತ್ತಲಿಕ್ಕೆ ಇದಕ್ಕೆ ಬೇರೆ ಜನಗಳನ್ನು ಅವ್ರು ಕಳಿಸ್ತಾರ? ಕೆಲವೊಮ್ಮೆ ಕಳಿಸ್ತಾರೆ. ಈಗ ಏನು ಅವರು ಇದರ ಒಟ್ಟಿಗೆ ಟೆಂಡರ್ ಕರೆದಿದ್ದಾರೆ, ಅದರೊಟ್ಟಿಗೆ ಬರುವಾಗ ಒಬ್ರು ಜನ ಬರ್ತಾರೆ, ಆದರೆ ಅವರಿಗೆ ಪಂಪ್ ಇಳಿಯುವ ಮಾಹಿತಿ ಗೊತ್ತಿರುವುದಿಲ್ಲ. ಈಗ ಕೆಲವು ಕಡೆಯಲ್ಲಿ ಒಂದು ಎರಡು ಕಡೆಯಲ್ಲಿ ಗುಂಡಿಬೈಲಲ್ಲಿ ಎಲ್ಲಿ ಹಾಕಿದ್ದಾರೆ, ಆದರೆ ಪೆಟ್ರೋಲ್ ಹಾಕಿ ಅವರೇ ತಗೊಂಡು ಹೋಗ್ಬೇಕು. ಗುಂಡಿಬೈಲಲ್ಲಿ ನಗರಸಭೆಯವರು ಒಂದು ಪಂಪ್ ಇಟ್ಟಿದ್ದಾರೆ, ಆದರೆ ಪೆಟ್ರೋಲ್ ಯಾರು ಡ್ರೈವರ ಯಾರ ತಂದು ಹಾಕಿಕೊಂಡು ಹೇಳ್ಕೊಂಡು ಹೋಗ್ಬೇಕಿನ್ನ ಮನೆಯವರು ಕೊಡೋದಿಲ್ಲ. ಅಲ್ಲಿಯವರು ಪೆಟ್ರೋಲ್ ಚಿಮಣಿ ಎಣ್ಣೆ ಕೊಡೋದಿಲ್ಲ. ನಾನೇ ಚಿಮಣಿ ಎಣ್ಣೆ ಪೆಟ್ರೋಲು ಎಲ್ಲ ತರೋದು ನಾನು, ಪುನಃ ಎಳೆಯುವುದು ನಾನು. ನೀರು ಖಾಲಿ ಆಗೋ ತನಕ ನೋಡಿಕೊಂಡು, ಈಗ ಯಾಕಂದರೆ ಆ ಹೊಸರು ಬರುವಾಗ ಒಂದು ಎರಡು ಫೀಟು ಒಂದು ಫೀಟು ಇಟ್ಟು ನಾನು ನಿಲ್ಲಿಸ್ತೇನೆ. ಇಲ್ಲದಿದ್ರೆ ಒಂದೇ ಸರ್ತಿ ಎಳೆದ್ರೆ ಬಾವಿಯಲ್ಲಿ ನೀರು ಬರಬೇಕಲ್ಲ, ನಾಳೆ ನಮಗೆ ಬೇಕಲ್ಲ. ಒಂದು ಒಂದೂವರೆ ಫೀಟ್ನಷ್ಟು ಇಟ್ಟು ನಾನು ನೀರನ್ನು ಕೊಡ್ತೇನೆ. ಎರಡು ಸರ್ತಿ ಕೆಲವೊಮ್ಮೆ ಪಂಪ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಮೂರು ಫೀಟ್ನಷ್ಟು ನೀರಿದ್ರೆ 5,000 ಲೀಟ್ರಿಗೆ ತೊಂದರೆ ಇಲ್ಲ, ಒಮ್ಮೆಗೆ ಮೇಲೆ ಎಳೆಯುವಂಥದ್ದು. ಮತ್ತು ಪುನಃ ಒಂದು ಗಂಟೆ ಬೇಕು, ಪುನಃ 5,000 ಲೀಟ್ರ್ ನೀವು ಪಡಿಬೇಕಾದ್ರೆ ಪುನಃ ಒಂದು ಗಂಟೆ ಆದರೂ ಸಮಯ ಕೊಟ್ಟರೆ ಖಂಡಿತ ಅದಕ್ಕೆ ಕೊಡ್ಲಿಕ್ಕೆ ಆಗ್ತದೆ. ನನ್ನ ನಂತರ ಆ ಬಾವಿಯಲ್ಲಿ ನೀರು ಇರೋ ತನಕ ದೇವರು ಅನುಗ್ರಹ ಮಾಡಿ ಭೂಮಿ ತಾಯಿ ಕೊಟ್ಟರೆ ನಾನು ಕೊಡ್ತೇನೆ. ಅಷ್ಟು ಮಾತ್ರ ನನ್ನ ಹತ್ರ ಶಕ್ತಿ ವಿನ ಅದಕ್ಕಿಂತ ಹೆಚ್ಚು ನನ್ನಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಿಜಕ್ಕೂ ಕೂಡ ಇವತ್ತು ಎಲ್ಲ ಕಡೆಗಳಲ್ಲಿ ಬರಗಾಲ ಬಂದಿದೆ. ಇದನ್ನು ನಾವು ಪರಿಗಣಿಸ್ತಾ ಹೋದ್ರೆ ಅಕ್ಟೋಬರ್ ಇಂದ ನಾವೇನು ಕಾರ್ಯರೂಪಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರು. ನಿಜಕ್ಕೂ ನಗರಸಭೆ ಕಾರ್ಯರೂಪಕ್ಕೆ ಬಂದಿದ್ರೆ ಸರಕಾರಿ ಅನೇಕ ಬಾವಿಗಳಿವೆ. ಇತ್ತೀಚೆಗೆ 24 ಬಾವಿಗಳ ಲೀಸ್ಟ್ಗಳ ಪಟ್ಟಿಯನ್ನು ನಾ ಕೇಳಿದಂತಾಯ್ತು. ಆ ಬಾವಿಗಳನ್ನು ಶುಚಿಗೊಳಿಸಿ, ಆ ಬಾವಿಗಳಲ್ಲಿ ಬೆಳೆದಿರ್ತಕ್ಕಂಥ ಪೊದೆಗಳನ್ನೆಲ್ಲ ಸರಿಪಡಿಸಿ, ಆ ಬಾವಿಯ ನೀರನ್ನು ಪ್ಯೂರಿಫೈ ಮಾಡಿದರೆ ಇವತ್ತಿಗೆ ಇದ್ಯಾವುದೂ ತೊಂದರೆಗಳು ಇರ್ತಾ ಇರಲಿಲ್ಲ. ಇವತ್ತು ಅನೇಕ ಕಡೆಗಳಲ್ಲಿ, ಇವತ್ತು ಮಣಿಪಾಲದ ಕೆಲವು ಫ್ಲ್ಯಾಟ್ಗಳಲ್ಲಿ ಅಥವಾ ಚಿಟ್ಪಾಡಿ ಅಂಥ ಗ್ರಾಮಗಳಲ್ಲಿ ಇವತ್ತು ನೀರೇ ಬರ್ತಾ ಇಲ್ಲ, ನೀರಿನ ಸರಬರಾಜೇ ಆಗ್ತಾ ಇಲ್ಲ. ಕೇಳಿದರೆ ಪಂಪ್ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇವತ್ತು ಓಬಿರಾಯನ ಕಾಲದ ಪಂಪನ್ನು ಇವರು ಹೊತ್ತುಕೊಂಡು ಕೂತ್ಕೊಂಡ್ರೆ, ಅದನ್ನೇ ನಂಬಿಕೊಂಡು ಕೂತ್ಕೊಂಡ್ರೆ ಜನಗಳಿಗೆ ನೀರೂ ಸಿಗುವುದಿಲ್ಲ. ಇತ್ತ ಇವರು ಬಾವಿಯನ್ನು ಕ್ಲೀನ್ ಮಾಡುವುದಿಲ್ಲ. ಬಹುಶಃ ಇನ್ನು 1 ತಿಂಗಳು ಹೀಗೆ ದೂಡಿದರೆ ಸಾಕು, ಜೂನ್ ನಂತರ ಮಳೆ ಸ್ಟಾರ್ಟ್ ಆಗ್ತದೆ ಅನ್ನುವಂಥ ಭಾವನೆ ಇದೆಯಾ ಅಂತ ಅವರಲ್ಲಿ? ಅಲ್ಲ, ಈಗ ಇವರಿಗೆ ನಗರಸಭೆಗೆ ನಿರ್ವಹಣೆಗೆ ಅಂತೇಳಿ ಒಂದು ಬರ್ತದೆ. ಯಾವುದು ನಗರಸಭೆಯ ನಿರ್ವಹಣೆಗೆ ಅಂತೇಳಿ, ನಳ್ಳಿನ ನೀರಿನ ನಿರ್ವಹಣೆಗೆ ಅಂತೇಳಿ. ಆ ನಳ್ಳಿ ನೀರಿನ ನಿರ್ವಹಣೆ ಬರೋದು ಯಾವುದಕ್ಕೆ? ಇಂಥದ್ದನ್ನೆಲ್ಲ ಸಮಸ್ಯೆಗಳು ಪರಿಹಾರ ಮಾಡಲಿಕ್ಕೆ, ಎಲ್ಲೆಲ್ಲಿ ಯಾವ್ದ್ಯಾವ ವ್ಯವಸ್ಥೆ ಬರೋದಿಲ್ಲ ಅದನ್ನೆಲ್ಲ. ಇವರು ಬರೀ ಇದನ್ನೆಲ್ಲ ಬರೀ ಟೆಂಡರ್ ಕರೆದು ನೀರಿನ ಇದನ್ನೇ ಕೊಡ್ತಾ ಹೋದರೆ ಪ್ರತಿಯೊಬ್ಬರು ಅದಕ್ಕೆ ಯಾವುದಕ್ಕೆ? ಈಗ ಮೊನ್ನೆ ಕೊಟ್ಟ 1.5 ಕೋಟಿ ಏನಾಯಿದ್ದು ಆ ಟೆಂಡರ್ ಮುಗಿದಿದೆ, ಅದಕ್ಕಿಂತ ಜಾಸ್ತಿ ಭಾರ ಇದೆ, ಇನ್ನು ಅವ್ರ ಕೈಯಿಂದ ಮಾಡಬೇಕಾ, ಇನ್ನೇನಾದ್ರೂ ಅದಕ್ಕೆ ಬಿಲ್ ಮಾಡಬೇಕಾ ಗೊತ್ತಿಲ್ಲ ಸಮಸ್ಯೆ. ಆದರೆ ಜನರಿಗೆ ನೀರು ಬೇಕಲ್ಲ, ಕುಡಿಯುವಂಥ ನೀರು. ಬಾಕಿ ಎಲ್ಲಾದರೂ ಮಾಡು. ಆದರೂ ಜನರು ಏನು ಹೇಳ್ತೇನೆ ನಾನು, ಈ 3 ತಿಂಗಳುಂಟು, ಯಾವುದು ಮಾರ್ಚ್ ಏಪ್ರಿಲ್ ಮೇ, ಈ 3 ತಿಂಗಳು ಕಟ್ಟಡ ಕಾಮಗಾರಿ ಹೊಸತ್ತೇನಾಗ್ತದೆ, ಅದನ್ನು ಜನರು ನಿಲ್ಲಿಸೋದು ಒಳ್ಳೆಯದು. ಇಲ್ಲದಿದ್ದರೆ ಖಂಡಿತ ಸಾಧ್ಯ ಇಲ್ಲ. ನೋಡಿ, ಒಂದು 50 ಕೋಟಿಯಲ್ಲಾದರೂ ನಮ್ಮ ಬಜೆ ಅಣೆಕಟ್ಟು, ಶಿರೂರು ಅಣೆಕಟ್ಟು ಅಲ್ಲಿಯನ್ನು ಸ್ವಲ್ಪ ಮೇಲ್ದರ್ಜೆಗೆ ಅಥವಾ ಸ್ವಲ್ಪ ಮಟ್ಟವನ್ನಾದರೂ ಏರಿಸಿದರೆ, ಒಂದು 5 ಫೀಟ್ನಷ್ಟು ಏರಿಸಿದರೆ, ನಮ್ಮ ಕಡೆ 2 ದಿನಕ್ಕೆ 3 ದಿನಕ್ಕೊಮ್ಮೆ ನೀರು ಬಿಟ್ಟರೆ ಸಾಕಾಗ್ತದೆ. ಆದರೆ ಇದು ಅಲ್ಲಿ ಏನೂ ನೀರಿಲ್ಲ. ಈಗ ಮೊನ್ನೆ ಏನೋ 1.5 ಮೀಟ್ರ್ ಏನೋ ಉಂಟು ಅಂತ ಹೇಳಿದರೂ ಅದು ಇಲ್ಲ, ಎಲ್ಲಿ ಉಂಟು, ಎಲ್ಲಿಂದ ಸೃಷ್ಟಿ ಮಾಡೋದು? ಅವರಾದರೂ ನೀರು ಎಲ್ಲಿಂದ? ಮಳೆ ನೀರನ್ನು ನಾವು ಅಲ್ಲಿಯಲ್ಲಿ ಇಡಬೇಕು. ಮತ್ತು ಜನರು ಸಹ ನಾನು ಹೇಳ್ತೇನೆ, ಒಂದು ಹಿತ ಮಿತವಾಗಿಯೇ ನೀರನ್ನು ಖರ್ಚು ಮಾಡಬೇಕು. ಒಟ್ರಾಶಿಯಾಗಿ ಹತ್ತಿರದ ಅವರ ಯಾವುದು ಗಿಡಗಳಿಗೆ ಮರಗಳಿಗೆ ಅದೆಲ್ಲ ಬಿಡುವ. ಉಡುಪಿಯ ಭಾಗದ ಜನತೆಗೆ ಇದುವರೆಗೆ ಬರಗಾಲದ ಅರಿವೇ ಆಗಲಿಲ್ಲ ಇಷ್ಟು ವರ್ಷಗಳ ಕಾಲ. ಬಟ್ ಈ ವರ್ಷ ಬರಗಾಲ ಬಂದಿದೆ, ಇನ್ನೂ ಇವರು ಅರಿವಿಗೆ ಬರದೇ ಇದ್ರೆ ಮುಂದೆ ದೊಡ್ಡದಾದ ಒಂದು ಸಮಸ್ಯೆ ಇದೆ ಅಂತ. ಈತ ನಡುವೆ ಯೋಗೀಶ್ ಶೆಟ್ಟರವರೇ ತಾವರು RTI ಕಾರ್ಯಕರ್ತರು ಕೂಡ ತಮ್ಮಲ್ಲಿ ಕೇಳ್ತಾ ಇದ್ದಾನೆ, ನಗರಸಭೆಯಲ್ಲಿ ಹಾಗಾದ್ರೆ ಎಲ್ಲಾ ಕೆಲಸಗಳನ್ನ ಟೆಂಡರ್ ಕರೆದೇ ಮಾಡುವಂತಹ ಏನಾದ್ರೂ ಈ ಪ್ರಕ್ರಿಯೆಗಳು ಹುಟ್ಕೊಂಡಿವೆ ಅಥವಾ ಟೆಂಡರ್ ಕರೆದು ಅನಿವಾರ್ಯ ಆಗಿಬಿಟ್ಟಿದ್ಯಾ? ಅಲ್ಲ, ಕಾನೂನು ಹಾಗೆ ಹೇಳ್ತದೆ. ನಾವು ಎಲ್ಲವನ್ನು ತಪ್ಪಾಗಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಂದು ಕಾಮಗಾರಿಯನ್ನು ಆಗುವಾಗ ಅದಕ್ಕೆ ಟೆಂಡರ್ ಮುಖಾಂತರವೇ ಕರೆಯುವಂಥದ್ದು. ಯಾಕಂದ್ರೆ 5 ಲಕ್ಷಕ್ಕೆ ಮೇಲ್ಪಟ್ಟಂತ ಕಾಮಗಾರಿಗಳನ್ನೆಲ್ಲ ಟೆಂಡರ್ ಮುಖಾಂತರವೇ ಕರಿಬೇಕೇಳಿ, ನಗರಸಭೆ ಕಾನೂನು ಆಗಲಿ ಯಾವುದೇ ಕಾನೂನು ಇರ್ತದೆ. ಹಾಗಾಗಿರುವಾಗ ಅವರಿಗೆ ಮಾಡಲಿಕ್ಕೆ ಖಂಡಿತ ಸಾಧ್ಯವೂ ಆಗುದಿಲ್ಲ. ಒಂದು ಹೇಳಿದರೆ ಮಾನವೀಯತೆಯ ದೃಷ್ಟಿಯಲ್ಲಿ ಕೆಲವರೆಲ್ಲ ಕೊಡ್ತಾ ಇದ್ದಾರೆ. ಈಗ ನೀವೇನು ಕೆಲವರು ವಾಟರ್ ಮಾಫಿಯಾ ಅಂತ ಹೇಳ್ತಾ ಇದ್ದಾರೆ. ಈಗ ಹೊಯ್ಗೆ ಇಲ್ಲ, ಮರಳು ಗಾಡಿಯಲ್ಲಿ ಎಲ್ಲ ವಾಹನ ನಿಂತಿದೆ. ಅದರಲ್ಲಿ ಎಲ್ಲರೂ ಈಗ 5,000, 3,000 ಲೀಟ್ರಿನ ಡ್ರಮ್ ಹಾಕಿ ನೀರು ಕೊಡ್ತಾ ಇದ್ದಾರೆ. ಅದಕ್ಕಿಂತ ಅಲ್ಲಿ ಬೈಗಳು ಆ ಕೇಸ್ ಹಾಕೋದಕ್ಕಿಂತ ನೀರು ಕೊಟ್ಟರೆ ಯಾರು? ಈಗ ವೆಹಿಕಲ್ ಅಡ್ಡ ನಿಂತರೂ ಆ ನೀರಿನ ವ್ಯಾನು ಯಾರು ಮಾತಾಡೋದಿಲ್ಲ. ಈಗಿನ ಪರಿಸ್ಥಿತಿ ಹಾಗಾಗಿದೆ.
ಬ್ಲಾಕ್ ಆದ್ರೂ ಏನು ಮಾತಾಡೋದಿಲ್ಲ, ಹೌದು ನೀರಿಗೋಸ್ಕರ ಅಂತೇಳಿ. ನಿಜವಾಗಿ ಅವರಿಗೆ ಆ ಕಮಾಯಿಗಿಂತ ಈ ಕಮಾಯೇ ಒಳ್ಳೆಯದು. ನೋಡಿ, ರಾತ್ರಿ ಮಾತ್ರ ಆಗುವಂಥದ್ದು, ಸಾಧಾರಣ 8-9 ಗಂಟೆಯಿಂದ ಬೆಳಿಗ್ಗೆ 4-5 ಗಂಟೆ ತನಕ ನೀರು ಸರಬರಾಜು ಎಲ್ಲ ಕಡೆ ಆಗ್ತಾ ಉಂಟು. ಅವರಿಲ್ಲದಿದ್ದರೆ ಉಪಾಯ ಇಲ್ಲ. ಈಗ ಖಾಸಗಿಯವರು ಇಲ್ಲದಿದ್ದರೆ ಯಾವ ರೀತಿಯಲ್ಲಿ ದಿನ ತೆಗಿತೀರಿ? ಈಗ ಹೋಟೆಲ್ ಆಗಲಿ, ಅನೇಕ ಕಡೆಯಲ್ಲಿ ವಾಣಿಜ್ಯ ಉದ್ಯಮಗಳಲ್ಲಿ ಎಲ್ಲ ಕಡೆ ನೀರು ಬೇಕು, ಇವರಿಂದಲೇ ಅವರಿಗೆ ನಡೀತದೆ. ಹಣವೂ ಅವರಿಗೆ ಜಾಸ್ತಿ ಕೊಡಬೇಕು, ಕೊಡಲೇಬೇಕಲ್ಲ. ಆ ರಾತ್ರಿ ಆ ಡ್ರೈವರು ಅದಕ್ಕೆ ಒಂದು ಕ್ಲೀನರು ಅವನನ್ನೆಲ್ಲ ಇಟ್ಟು ಅವರು ಬರುವಾಗ ತುಂಬ ಕಷ್ಟ ಉಂಟು ಅವರಿಗೆ ಸಹ. ಅವರಿಗೆ ಹಣ ಕೊಡಲೇಬೇಕು, ನಾವು ತಪ್ಪಾಗ್ತದೆ ಹೇಳುವಾಗ. ಎಸ್, ಈತ ನಡುವೆ ಪೀರ್ ಮೊಹಮ್ಮದ್ ಅವರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ಪೀರ್ ಮೊಹಮ್ಮದ್ ಅವರೇ, ಇವತ್ತು ಕಾಪು ಭಾಗದಲ್ಲಿ ನೀರಿನ ಸಮಸ್ಯೆ ಯಾವ ರೀತಿಯಾಗಿ ಇದೆ ಅಥವಾ ನೀರಿನ ಸರಬರಾಜು ಯಾವ ರೀತಿ ಆಗ್ತಾ ಇದೆ? ಕಾಪುನ ಭಾಗದಲ್ಲೂ ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಎಂಬುದು ಮೇ ಏಪ್ರಿಲ್ ನಲ್ಲಿ ಕಂಡುಕೊಳ್ಳುವಂತಹ ಒಂದು ಉತ್ತರವಲ್ಲ. ಇದು ರಾಜಕಾರಣಿಗಳು ನೋಡಿದರೆ 50-60 ಕೋಟಿ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ, ಕೆಲಸ ಆಗುತ್ತೆ. ಪ್ರತಿಯೊಂದು ಜಿಲ್ಲೆಗಳಿಗೆ 50-60 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ನಿಮ್ಮ ಮನೆಗೆ ನೀರು ಬರುತ್ತದೆ, ಆದರೆ ಮೇಯಲ್ಲಿ ಏಪ್ರಿಲ್ ನಲ್ಲಿ ಬಾರದ ನೀರು ಯಾವಾಗ? ಜುಲೈಯಲ್ಲ. ಮತ್ತೊಂದು, ಅವರು ಟೆಂಡರ್ನ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತಾರಲ್ಲ ನೋಡಿ, ಈ ವರ್ಷ ಇದಲ್ಲ, ಪ್ರತಿ ವರ್ಷ ಕೂಡ ಯಾಕೆ ಇವರಿಗೆ ಸೆಪ್ಟೆಂಬರ್ ನಲ್ಲಿ ಕುಡಿಯುವ ನೀರಿನ ಬರವನ್ನು ಮಾಡ್ಲಿಕ್ಕೆ ಆಗುದಿಲ್ಲ? ಸೆಪ್ಟೆಂಬರ್ ನಲ್ಲಿ ಎಲ್ಲಿ ಎಲ್ಲಿ ಪೀರ್ ಮೊಹಮ್ಮದ್ ಅವರೇ ಬಹುಶಃ ತಾವು ಗಮನಿಸಿದ್ದೀರಾ ಅಂತ ಎಣಿಸ್ಕೊಳ್ತೇವೆ. ಡಿಸೆಂಬರ್ ಇಂದಲೂ ಕೂಡ ಸುಮಾರು, ಅವರೇನು ಅಕ್ಟೋಬರ್ ಇಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ಡಿಸೆಂಬರ್ ಇಂದಲೂ ಕೂಡ ಸ್ಪಂದನಾ ವಾಹಿನಿಯಲ್ಲಿ ನಾವು ಲೈವ್ ಅಲ್ಲಿ ಡಿಬೇಟ್ ಅಲ್ಲಿ ಪ್ಯಾನಲ್, ಅನೇಕ ಪ್ಯಾನಲ್ ಡಿಸ್ಕಷನ್ ಗಳಲ್ಲಿ ಈ ಒಂದು ನೀರಿನ ಸಮಸ್ಯೆ ಕುರಿತಾಗಿ ಹಂತ ಹಂತವಾಗಿ ವಿವರಿಸಿದ್ದೇವೆ. ಇವನ್ ಅಧಿಕಾರಿಗಳು ಕೂಡ ಬಂದು ಕೂತ್ಕೊಂಡು ಇಲ್ಲಿ ನಾವು ಅಕ್ಟೋಬರ್ ಇಂದ ಕೂಡ ಕ್ರಮ ಕೈಗೊಂಡಿದ್ದೇವೆ, ಅಕ್ಟೋಬರ್ ಇಂದಲೂ ಕೂಡ ನಾವು ಯಾವ ರೀತಿಯಾಗಿ ನೀರಿನ ಸಮಸ್ಯೆಯನ್ನು ನೀಗಿಸಬೇಕು ಅಂತ ಹೇಳಿ ನಾವು ತಯಾರಾಗಿದ್ದೇವೆ ಅಂತ ಹೇಳಿದ್ದಾರೆ. ಬಟ್ ಇದುವರೆಗೂ ಆಗ್ಲಿಲ್ಲ, ಒಂದು ಟ್ಯಾಂಕರ್ ನೀರು ಸಪ್ಲೈ ಮಾಡುವುದಿಲ್ಲ. ಎಲ್ಲ ಬಿಡಿ, 60-50 ಕೋಟಿ ಸಪ್ಲೈ ಆಗಿದ್ರಲ್ಲಿ ಒಂದು ಟ್ಯಾಂಕರ್ ನೀರು ಬರುವುದಿಲ್ಲ. ಕೆಲವು ಕಡೆ ಒಂದು ಟ್ಯಾಂಕರ್ ನೀರು ಬರುವುದಿಲ್ಲ. ಇದು ಎಂತ ಕರ್ಮ ಇವರದು? ಯಾಕೆ ಪ್ರತಿ ವರ್ಷ ಏಪ್ರಿಲ್ ಮೇ ಅಲ್ಲಿ ನೀರು ಇಲ್ಲ ಅಂತ ನಮ್ಗೆ ಗೊತ್ತಾಗುದಾ? ಯಾಕೆ ಇದು ಮಳೆಗಾಲದಲ್ಲಿ ನಿಮ್ಗೆ ಎಷ್ಟು ಮಳೆ ಬಂದಿದೆ ಸೆಪ್ಟೆಂಬರ್ ವರೆಗೂ ಗೊತ್ತಾಗ್ತದೆ? ಆ ವಿಷಯವನ್ನು ಯಾಕೆ ಆ ದಿವಸ ಮಾಡ್ಲಿಕ್ಕೆ? ಇದು ಪಕ್ಕಾ ಪಾಲಿಟಿಕ್ಸ್, ಇದು ಎಲ್ಲ ಜನರಿಗೆ ಮಂಗ ಮಾಡಿ ಎಲ್ಲ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳುವುದು ವಿನ ಜನರಿಗೆ ನೀರು ಕೊಡಬೇಕು, ಜನರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು. ಇದು ಬಹುಶಃ ಈ ಒಂದು ವಿಚಾರಗಳನ್ನ ಗಮನಿಸಿದಾಗ ಅಕ್ಟೋಬರ್ ನಲ್ಲಿ ಬೇರೆ ಯಾವುದು ಬೇಕಾಗಿರ್ಲಿಲ್ಲ, ಕೇವಲ ಬಾವಿಗಳನ್ನು ಶುಚಿಗೊಳಿಸಿದ್ರೆ ಸಾಕಿತ್ತಾ ಅಂತ. ಹಲೋ, ಎಸ್, ಬಹುಶಃ ಸಂಪರ್ಕ ಕಡಿತಗೊಳ್ತು ಅಂತ ಕಾಣಿಸ್ತದೆ. ನಿಜ ಕೂಡ, ಅಯ್ಯೋ, ಪೀರ್ ಮೊಹಮ್ಮದ್ ಅವ್ರು ಮಾತಾಡ್ತಿದ್ದೆ ಹೇಳಿದ್ರು, ಏನು ಕೋಟಿ ಗಟ್ಟಲೆ ನಾವು ಬಜೆಟ್ ಮಂಡನೆ ಮಾಡುವಾಗ ನಾವು 50 ಕೋಟಿ ಬಿಟ್ವಿ, 60 ಕೋಟಿ ಬಿಟ್ವಿ, 8 ಕೋಟಿ ಬಿಟ್ವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕಡೆ ಪಕ್ಷ ಒಂದು ಟ್ಯಾಂಕಿ ನೀರು ಕೊಡ್ಲಿಕ್ಕೆ ಕೂಡ ಇದ್ರ ಸಾಧ್ಯವಾಗ್ತಾ ಇಲ್ಲ ಅಂತ. ಹೌದು ನೋಡಿ, ಅನೇಕ ಕಡೆ ವಾಣಿಜ್ಯ, ಈಗ ಇವರು ಎಷ್ಟು ಕಡೆ ಬಿಲ್ಡಿಂಗ್ ಲೈಸೆನ್ಸ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಕಡೆ ಬಿಲ್ಡಿಂಗ್, ಈಗ 40 ಮಾಡಿ ಒಬ್ಬ, 50 ಮಾಡಿ ಒಬ್ಬ, 70 ಮಾಡಿ 100 ಮಾಡಿ ಕಟ್ಟುವವರೇ ಇರೋದು. ಅದಕ್ಕೆ ಹೊಯಿಗೆ ಎಲ್ಲಿಂದ, ನೀರೆಲ್ಲಿಂದ? ಅಷ್ಟು ಜನ ಮನೆಯವರಿಗೆ, ಒಂದು ಮನೆಗೆ ಕಡಿಮೆ ಹೇಳಿದರೆ 1,000 ಅಂದರೆ ಅವರು ಹಿತಮಿತದಲ್ಲಿ ಖರ್ಚು ಮಾಡಿದರೆ 1,000 ಲೀಟರ್ ಆದರೂ ನೀರು ಬೇಕೇ ಬೇಕು. ಎಲ್ಲಿಂದ ಕಾರಣಕ್ಕೆ ಈ ಹೊಯಿಗೆಯನ್ನೆಲ್ಲ ನಿಲ್ಲಿಸಿದ್ದ ಅಂತ ಮುಂದಾಲೋಚನೆ ನೋಡಿ, ಆ ಬಜೆ ಅಣೆಕಟ್ಟಲ್ಲಿ ಅಲ್ಲಿ ಎಂಥ ಮರಳು ತುಂಬಿದೆ, ಎಂಥ ತುಂಬಿದೆ ಅಂತೇಳಿ ಹೇಳ್ತಾರೆ. ಈ ಸಮಯದಲ್ಲಾದರೂ ಕ್ಲೀನ್ ಮಾಡ್ಬೋದು ಅಲ್ಲಿ ಹೋಗಿ. ಈಗಾದರೂ, ಈಗ ಅಲ್ಲಿ ಏನು ನೀರಿಲ್ಲ, ಈಗಾದರೂ ಆ ಹೊಯಿಗೆ ತೆಗಿಬೋದು. 4-5 ಅಡಿಯಷ್ಟು ನೀರು ಇರ್ತದೆ, ಅಷ್ಟೇ ಅಡಿ ನೀರು ನಿಲ್ತದೆ ನಮಗೆ. ಈಗ 5 ಅಡಿ ಮೇಲೆ ಬಂದು ಕೂಡಲೇ ಹೊಯಿಗೆ, 5 ಅಡಿ ಕಮ್ಮಿ ಆಯ್ತಾ ಮೇಲೆ ಬರುವಂಥ ನೀರು? ಈಗ ಅಲ್ಲಿ ಇರುವಂಥ ಹೊಯಿಗೆಯನ್ನಾದರೂ ತೆಗಿಬೋದು. ಏನೋ ಅವರು ಸಮಸ್ಯೆ ಹೇಳ್ತಾರೆ, CRZ ಬರ್ತದೆ, ಹೊಯಿಗೆ ತೆಗಿಲಿಕ್ಕೆ ಆಗುದಿಲ್ಲ ಏನೋ ಹೇಳ್ತಾರೆ. ಆದರೆ ಈ ಪರಿಸ್ಥಿತಿಯಲ್ಲಿ ಆದರೂ ಬಜೆ ಅಣೆಕಟ್ಟಿನಲ್ಲಿ ಸರಿ ಮಾಡಲಿಕ್ಕೆ ಎಲ್ಲರಿಗೂ ಕಡೆ ಕೂಡ ಪರ್ಮಿಷನ್ ಇರ್ತದೆ, ಆದರೆ ಸರ್ಕಾರಿ ಅಧಿಕಾರಿಗಳು ಮುಂದೆ ಹೆಜ್ಜೆ ಇಡಬೇಕಷ್ಟೇ ಅಂತ. ನಾನು ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕಿದೆ. ಸೊ ಈಗಾಗಲೇ ನೀರಿನ ಅಭಾವ ಉಡುಪಿಯಾದ್ಯಂತ ಕಾಡ್ತಾ ಇದೆ. ಇಲ್ಲಿ ಕಡೆ ಪಕ್ಷ ಸ್ವಯಂ ಪ್ರೇರಿತರಾಗಿ ನೀರನ್ನು ದಾನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ತಾವು ಬಾವಿಯನ್ನು ಕಟ್ಟಿಸಿ, ತಮ್ಮ ಮನೆಗೆ ಬಾವಿಯನ್ನು ಕಟ್ಟಿಸಿ, ಅದರಿಂದ ಜನರಿಗೆ ಲಾಭವಾಗಲಿ ಅಂತ ನೀರು ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನಾದರೂ ನೀವು ಪರಿಗಣಿಸಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಕರೆಂಟ್ ಅಫೇರ್ಸ್ ಮುಂದುವರಿತದೆ.
ತಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಡುಪಿಯ ಅನೇಕ ಭಾಗಗಳಲ್ಲಿ ಇವತ್ತು ನೀರಿನ, ಉಡುಪಿಯ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಇವತ್ತು ನೀರಿನ ಅಭಾವ ಕಂಡು ಬರ್ತಾ ಇದೆ. ನಿಮ್ಮಲ್ಲಿ ಕೂಡ ಅಭಾವ ಕಂಡು ಬಂದಿದ್ರೆ ಖಂಡಿತ ನೀವು ಸ್ಪಂದನದೊಂದಿಗೆ ಕರೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು. ಸೊ ಯೋಗೀಶ್ ಶೆಟ್ಟರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದನ್ನ ನೋಡಿದಾಗ ಇದು ಬಹುಶಃ ನೀರು ಕೊಡುವವ ಕೊಟ್ಟೆ ಕೊಡ್ತಾನೆ, ನಾವು ಏನು ಮಾಡದೇ ಇದ್ರು ಕೂಡ ಅವ ಕೊಡ್ತಾನೆ ಅನ್ನುವಂಥ ಭಾವನೆ ಅವರಲ್ಲಿ ಇದೆಯಾ, ಹೇಗೆ? ಖಂಡಿತ ಅವರು ಮಾಡುವ ಈ ಪರಿ ನೋಡಿದರೆ ನಮಗೆ ಹಾಗೆ ಅನಿಸ್ತದೆ. ಯಾಕೆಂದ್ರೆ ನಾನೇ ಈಗ ಹೇಳಿದೆ, ಇವತ್ತು ಬಂಬ್ ಬಂದ್ ಮಾಡಿ ಇಟ್ಟಿದ್ದೇನೆ, ನಾಳೆ ನಾನೇ ಕೊಡ್ತೇನೆ ಅಂತೇಳಿ. ಅದು ಅವ್ರಿಗೆ ಗೊತ್ತಿರ್ತದೆ, ಕೆಲವರದ್ದೊಂದು ಆ ಭಾವನೆಗೆ ಅಂಟಿಕೊಂಡವರು ಇದ್ದಾರೆ ನಮ್ಮಂಥವ್ರು. ಕೆಲವರೆಲ್ಲ ಒಂದು 4 ಜನರ ಹತ್ರ ಫೋನ್ ಮಾಡಿಸಿರು, ಅಯ್ಯೋ ನೀರಿಲ್ಲ ಮಾರು ಹೇಳಿದ್ರೆ ಪುನಃ ಇವ ಪಂಪ್ ಹೊರಗಿಡ್ತಾನೆ ಅಂತೇಳಿ. ಈಗ ಇವರೇ ಈಗ ಲೇಔಟ್ ಮಾಡ್ತಾರೆ 45-55%, 15%ಅಲ್ಲಿ ನಿಮಗೆ ಉದ್ಯಾನವನ ಪಾರ್ಕಿಗೆ ಬಿಡ್ಲಿಕ್ಕೆ ಹೇಳ್ತಾರೆ. ಆ ಪಾರ್ಕಿಗೆ ಬಿಡುವಂಥ ಪ್ಲೇಸ್ನಲ್ಲಾದರೂ ಬಾವಿ ತೆಗೆಸಿಯಲ್ಲ ಆ ಲೇಔಟ್ನವರಿಗೆ ಬೇಕಾದವರಿಗೆ. ಈಗ 45-55 ಹೇಳಿ, 15% ರಸ್ತೆಗೆ, 30% 15% ಉದ್ಯಾನವನಕ್ಕೆ, 30% ಅವರದ್ದು ರಸ್ತೆ ಅದನ್ನೆಲ್ಲ ಬಿಟ್ಟುವಂಥದ್ದು ಚರಂಡಿ ಎಲ್ಲ. ಆ 15% ಉದ್ಯಾನವನಕ್ಕೆ ಧರ್ಮಕ್ಕೆ ಬಿಟ್ಟಂಥ ಜಾಗದಲ್ಲಿ ನಾವು ಅಲ್ಲಿ ಆದರೂ ಬಾವಿ ತೊಡ್ಲಿಕ್ಕೆ ಹೇಳಿ. ಈಗ ಯಾರು ಲೇಔಟ್ ಮಾಡ್ತಾರೆ 15% ಬಿಟ್ಟಿದ್ದಾರೆ, ಅಲ್ಲಿ ಅಲ್ಲಿ ಒಂದೊಂದು ಅವರವ್ರು ಬಾವಿ ಮಾಡಲಿ ಅಲ್ಲ, 1 ಎಕರೆ 2 ಎಕರೆ 3 ಎಕರೆಯಲ್ಲಿ ಎಲ್ಲ ಲೇಔಟ್ ಮಾಡ್ತಾರೆ, ಅವರವರೊಂದು ಬಾವಿ ಮಾಡಲಿ ಅಲ್ಲ, ಎಲ್ಲವೂ ನಗರಸಭೆಯಕ್ಕೆ ಯಾಕೆ ಅಂಟಿಕೊಂಡಿರ್ತಾರೆ? ಮಾಡಲಿ, ನಾವು ನಗರಸಭೆ ನೀರು ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಯಾ ನಗರಸಭೆ ಎಲ್ಲರಿಗೂ ಅವರಿಗೆ ಕೊಡುವಂಥ ಹಕ್ಕು ಕೊಡ್ತದೆ. ಆದರೆ ಅವರು ಆ ಬಾವಿಗಳನ್ನು ಮಾಡಿಕೊಳ್ಬೇಕು, ಆ ಲೇಔಟ್ನಲ್ಲಿ ಮಾಡಿರುವಂಥವರು ಒಂದು ಬಾವಿ ಮಾಡಿರಬೇಕು, ಆ ಒಳಚರಂಡಿ ವ್ಯವಸ್ಥೆಗಳನ್ನು ಅವಳೆ ಮಾಡಿಕೊಂಡಿರಬೇಕು. ಎಲ್ಲವೂ ನಗರಸಭೆಯ ಮೇಲೆ ಅವರು ಹೇರುವಂಥದ್ದು ಎಲ್ಲವೂ ನೀವೇ ಮಾಡಿಕೊಡಿ ಹೇಳಿ. ಅವರಿಗೆ ಬಿಟ್ಟದ್ದು ಯಾಕೆ? ರಸ್ತೆಗೆ ಮತ್ತು ಪಾರ್ಕಿಗೆ ಬಿಡುವಂಥ ಜಾಗ. ಆ ಪಾರ್ಕ್ ಬಿಡುವ ಜಾಗದಲ್ಲಿ ಈ ನಾಳೆಯಿಂದ ಈ ನಗರಾಭಿವೃದ್ಧಿ ಪ್ರಾಧಿಕಾರದವರು ಹೇಳಬೇಕು, ಅಲ್ಲಿ ಒಂದು ಬಾವಿ ತೆಗೀರಿ ಅಂತೇಳಿ, ಮಳೆ ನೀರು ಕೊಯ್ಲು ಮಾಡಿ ಅಂತೇಳಿ ಹೇಳಬೇಕು. ಈಗ ಆ ಪಾರ್ಕ್ ಬಿಡುವುದು 15% ಧರ್ಮಕ್ಕೆ ಹೋಗುವ ಜಾಗ, ಇವು ಹಣ ಕೊಟ್ಟದ್ದ ಏನೋ ಮತ್ತೊಂದು ಬಿಟ್ಟಿರ್ತದೆ. 15%ಅಲ್ಲಿ ಅವರಿಗೆ ಬಾವಿ ತೆಗಲಿಕ್ಕೆ ಅವರೊಂದು ಮಾರ್ಕ್ ಮಾಡಿಕೊಡಲಿ ನಗರಾಭಿವೃದ್ಧಿ ಪ್ರಾಧಿಕಾರದವರು, ಒಳಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಿಕೊಂಡಿರಲಿ. ಈಗ ಮಾಡಿದರೆ ಅವರಿಗೆ ಸಾಕಾ ನೀರು? ಅಲ್ಲಿ ಏನೊಂದು 40-50 ಮನೆ ಆಗ್ತದೆ, ಆ ಬಾವಿಯ ನೀರು ಆ ಲೇಔಟ್ನವರಿಗೆ ಸಾಕಲ್ಲ. ಹಾಗೆ ಆದರೆ ನಗರದ ಒಂದು 15% ಜನರಿಗೆ ನಿಯಮಾವಳಿಗಳನ್ನು ಕೂಡ ಕಾರ್ಯರೂಪಕ್ಕೆ ತರಬೇಕಾಗಿದೆ ಇದ್ರ ಜೊತೆಯಲ್ಲೇ. ಆದರೆ ಇಷ್ಟು ನೀರಿನ ಅಭಾವದ ನಡುವೆ ಯಾವುದೇ ಕಟ್ಟಡಗಳಿಗೆ ಅನುಮತಿಯನ್ನು ನೀಡದೇ ಇರಲಿಲ್ಲ ಇದುವರೆಗೆ. ಒಬ್ಬ ಈಗ ಏನು ಲೇಔಟ್ ಮಾಡ್ತಾನೆ ಅಥವಾ ಬಿಲ್ಡಿಂಗ್ ಕಟ್ತಾನೆ ಎಲ್ಲ ಇದ್ದಾರೆ, ಅವ ಒಬ್ಬ 15 ಮಾಳಿಗೆ ಮಾಡಿದ್ರೆ ಮತ್ತೊಂದು ವರ್ಷ ಬರುವಾಗ ಇವನಿಗಿಂತ ಮತ್ತೊಬ್ಬ 20 ಮಾಳಿಗೆ, ಮತ್ತೊಬ್ಬ ಬರ್ತಾನೆ 40 ಮಾಳಿಗೆ. ಫಸ್ಟ್ ಆಫ್ ಆಲ್ ಬಾವಿಯೇ ಇರುವುದಿಲ್ಲ, ಇದ್ರೂ ಕೂಡ ಒಂದೇನೋ ಬಾವಿ ಇರ್ತದೆ. ಹೌದು, ಆ ಬಾವಿ ಸಾಲುವುದಿಲ್ಲ, ನೀರುಗಳನ್ನು ಸಾಗಿಸ್ಲಿಕ್ಕೆ ಸಾಧ್ಯವಿದೆಯಾ? ಅದಕ್ಕೆ ಸರಬರಾಜು ನಗರಸಭೆಯಿಂದ ಮಾಡಬೇಕು. ಮತ್ತೆ ನಾನು ಹೇಳಿದಲ್ಲ, ಲೇಔಟ್ ಅಲ್ಲಿ ನೀವು ಬಿಡುವಂತ 15% ಜಾಗದಲ್ಲಿ ಒಂದು 2 ಬಾವಿ ಆದ್ರೂ ಮಾಡಿ, ಹತ್ತಿರದ ಮನೆಯವರಿಗಾದರೂ ಕೊಡ್ಬೋದು, ಒಂದು 150-200 ಮನೆಯವರಿಗಾದರೆ ಆ ಬಾವಿಯಿಂದ ಉಪಯೋಗ ಆಗ್ತದೆ. ಅದು ಮಾಡುವುದಿಲ್ಲ ಇವರು. ಆ ನಿಯಮಾವಳಿ ಮಾಡುವಾಗ ಮಳೆ ಕೊಯ್ಲು, ನಾನು ಹೇಳಿದಾಗೆ ಒಳಚರಂಡಿ ವ್ಯವಸ್ಥೆ, 15%ಅಲ್ಲಿ ಬಿಟ್ಟ ಜಾಗದಲ್ಲಿ ಒಂದು ಬಾವಿಯನ್ನು, ಇಂಥದ್ದನ್ನೆಲ್ಲ ಇದನ್ನೆಲ್ಲ ಮಾಡಿದರೆ ಖಂಡಿತ ಅಲ್ಲಿ ಆಸುಪಾಸಿನ ಜನರಿಗೆ ಸಾಕಾಗ್ತದೆ ಇವರು ಕೊಡುವಂಥ ನೀರು. ಕಡಿಬೇಡಿ ಅಂತ ಒಂದು ಆಜ್ಞೆ ಮಾಡಿದ್ರು ಸಾಕಿತ್ತೇನೋ. ಹಾಜಿ ಅಬ್ದುಲ್ ರವರ 200 ವರ್ಷದ ಹಳೆಯ ಮರವನ್ನೇ ಇವರು ಕಡಿತಾ ಇದ್ದಾರೆ, ಇನ್ನು ಬೇರೆ ಬಿಕ್ಕ ಮರಗಳನ್ನು ಇವರು ಬಿಡ್ತಾರೆ? ಇಲ್ಲ, ನಾನು ಮೊನ್ನೆ ಹೇಳಿದೆ, NGT ಅವರು, ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನ್ ಅವರು 1 ಮರಕ್ಕೆ 10 ಮರ ಅಂತ ನಾನು ಹೇಳುವ ಮರುದಿವಸದಲ್ಲೇ ವಿಜಯ ಕರ್ನಾಟಕದಲ್ಲಿ ಬಂದಿದೆ. ಅವರು ಆದೇಶ ಮಾಡಿದ್ದಾರೆ 1 ಮರಕ್ಕೆ 10 ಮರ ನಡಿ ಅಂತೇಳಿ. ಎಲ್ಲಿ ನಡೀತಾರೆ? ಈಗ ನಾವೆಲ್ಲ ತಗೊಳ್ಳುವಂಥದ್ದು 3-5 ಸೆಂಟ್ಸಿನ ಒಳಗೆ. ಈಗ 1 ಎಕರೆ ಇವರು ಲೇಔಟ್ ಮಾಡ್ತಾರಲ್ಲ, ಅಲ್ಲಿ ಎಲ್ಲಿ ಮರ ಕಟ್ತಾರೆ? ಈಗ ನಾವಾದರೆ 3-5 ಸೆಂಟ್ಸು. ಈಗ 2.5 ಎಕರೆ ಲೇಔಟ್ ಮಾಡಿದ್ರ ಜಾಗದಲ್ಲಿ ಹಸಿರೀಕರಣ ಆದರೂ ಅಲ್ಲಿ ಮಾಡಿ ಅಲ್ಲ, ಇವರೆಂತ ಅಲ್ಲಿ ಲಾನ್ ನೆಡೋದು ಅಷ್ಟೇ. ಮತ್ತೆ ಆ ಮನೆ ಎದುರಿಗೆ ಈಗ ಹೊಸತು ಬಂದಿದೆಲ್ಲ ಏನದು ಟೈಲ್ಸ್ ಅಂತ ಹೇಳ್ತಿರೋದಕ್ಕೆ ನೀವು, ಹೌದು ಅಲ್ಲ, ನೀರು ಅಲ್ಲ, ಮುಂಚೆ ಕಾಂಕ್ರೀಟ್ ಹಾಕ್ತಿದ್ರು ಅದರಿಂದ ಹೋಗಿದೆ. ಎರಡನೇದ ತೋಡುಗಳನ್ನು ಕಾಂಕ್ರೀಟೀಕರಣ ಮಾಡುದು, ಆ ಸೈಡಿಗೆ ಒಸರು ಹೋಗುವಂತ ನೀರಿನ ಅದು ಕಮ್ಮಿ ಆಗಿದೆ ನಗರದ ಒಳಗೆ ಅಲ್ವಾ. ಸೈಡಿನೆಲ್ಲ ಕಾಂಕ್ರೀಟೀಕರಣ, ಮುಂಚೆ ಮಣ್ಣಿದ್ದಿತ್ತು, ಖಾಲಿ ಕಲ್ಲು ಮಾತ್ರ ಕಟ್ತಿದ್ರು. ಆಗ ಹತ್ತಿರದ ಬಾವಿಗಳಿಗೆಲ್ಲ ಮಳೆ ನೀರು ಹೋಗುವಾಗ ಒಸರುಗಳೆಲ್ಲ ನೀರು ಬಿಟ್ಟು ಆ ನೀರು ಬಾವಿಗೆಲ್ಲ ನೀರು ತುಂಬುತ್ತಿತ್ತು. ಈಗೆಲ್ಲವೂ ಸೈಡಿದು ಕಾಂಕ್ರೀಟ್ ಅಲ್ಲ. ಈತ ನಡುವೆ ಅಚ್ಚರಿ ಸಂಗತಿ ಏನು ಅಂತ ಕೇಳಿದ್ರೆ, ಪ್ರತಿ ಬಾರಿ ನಗರಸಭೆಯ ಮೀಟಿಂಗ್ ಆಗುವಂಥ ಸಂದರ್ಭದಲ್ಲಿ ಸ್ಪಂದನ ತಂಡ ತಮ್ಮ ಕ್ಯಾಮರಾವನ್ನು ಇಟ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಳ್ತೇವೆ. ಈ ಬಾರಿ ಆದರೂ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರಾ ಅಂತ ಪ್ರತಿ ಬಾರಿ ಕಾಯ್ತಾ ಇದ್ದೇವೆ.
ಸುಮಾರು 4-5 ಮೀಟಿಂಗ್ಗಳನ್ನು ಇದೇ ಸುದ್ದಿ ಸ್ಪಂದನದಲ್ಲಿ ನಾವು ತೋರಿಸಿದ್ದೇವೆ. ನೀರಿನ ಕುರಿತಾಗಿ ಹೆಚ್ಚಾಗಿ ಸಮಸ್ಯೆ ಅವರಿಗೆ ಇದೆ ಅಂತ ಗೊತ್ತೂ ಆಗುವುದಿಲ್ಲ, ಅದ್ರ ಕುರಿತಾಗಿ ಚರ್ಚೆಯೂ ಆಗುವುದಿಲ್ಲ. ಅವರು ಖಾಸಗಿ ಅವರು ನೀರನ್ನು ನಾವು ಯಾವ ರೀತಿಯಾಗಿ ತಗೊಂಡು ಬೇರೆಯವ್ರಿಗೆ ಸರಬರಾಜು ಮಾಡಬೇಕು ಅಥವಾ ನೀರಿನ ಸಮಸ್ಯೆ ಎಲ್ಲೆಲ್ಲಿದೆ ಇದು ಇನ್ನೂ ಕೂಡ ಅವ್ರು ಯಾರಿಗೂ ಕೂಡ ಅರಿವಿಗೆ ಬರಲಿಲ್ಲ, ಎಡಪಕ್ಷ ವಿರೋಧ ಪಕ್ಷದವರಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇದು ದೊಡ್ಡ ಆಶ್ಚರ್ಯಕರ ಸಂಗತಿ ಅಂತ. ಇಲ್ಲಿ ಏನು ಮೀಟಿಂಗ್ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರಚಾಟ ಮಾಡುವುದೇ ವಿನ ಜಾಸ್ತಿ ಆಯಿತು ವಿನ. ನೀವು ನನಗೆ ಆ ಮೀಟಿಂಗ್ ಅಲ್ಲಿ ಹೀಗೆ ಹೇಳಿದ್ರಿ, ನೀವು ನಮಗೆ ಈ ಮೀಟಿಂಗ್ ಅಲ್ಲಿ ಇದು ಹೇಳಿದಿರಿ, ಇದೇ ಕೆಸರಚಾಟ ಒಬ್ಬರ ಮೇಲೆ ಒಬ್ಬರು ಕೆಸರನ್ನು ಹಾಕುದು ಬಿಟ್ರೆ ಬೇರೆ ಇವರ ಚರ್ಚೆ ಇಲ್ಲ, ಸಾರ್ವಜನಿಕರಿಗೆ ಏನು ಬೇಕು ಇಲ್ಲ. ನೋಡಿ ಪ್ರತಿಯೊಬ್ಬ ಇದೇ ಹತ್ತಿರದ ಮೀಟಿಂಗ್ ನಲ್ಲಿ ಡಿ ಸಿ ಮೇಲೆ ದಾಳಿ ಆಗಿದ್ದರ ಕುರಿತಾಗಿ 1 ಗಂಟೆ ಕಾಲ ಚರ್ಚೆ ಮಾಡಲಾಯ್ತು. ಡಿ ಸಿ ಓದದ್ದು ತಪ್ಪಾಯ್ತು ಇಲ್ಲ ಅವ್ರು ಓದದ್ದು ಸರಿ ಅಂತ ಚರ್ಚೆ ಮಾಡಲಾಯ್ತು. ಕಡಪಕ್ಷ ನೀರಿನ ಕುರಿತಾಗಿ ಈ ಬಾರಿ ಆ ಮಧ್ಯದಲ್ಲಿ ನೀರಿನ ವಿಷಯವನ್ನು ಯಾರೂ ಎತ್ತಲಿಲ್ಲ ಅನ್ನುವಂತೇ ದೊಡ್ಡ ವಿಪರೀತ. ಇವರಿಗೆ ನಾನು ಹೇಳುದು ಒಂದು 50 ಕೋಟಿ ದೊಡ್ಡ ಪ್ರಾಜೆಕ್ಟ್, ಈಗ ನಗರಸಭೆಗೆ ನೀರಿಗೆ ಒಂದು ವ್ಯವಸ್ಥೆ ಮಾಡುದು 50 ಕೋಟಿ. ನೋಡಿ 186 ಕೋಟಿಯನ್ನು ಇವರದ್ದು ಮೊನ್ನೆ ಬಜೆಟ್ ಇತ್ತು. ಒಂದು ಜಿಲ್ಲೆಗೆ ಅಥವಾ ಒಂದು ನಗರಸಭೆಗೆ ಅಥವಾ ಪಟ್ಟಣ ಪಂಚಾಯತಿಗೆ ಪುರಸಭೆಗೆ ಒಂದೊಂದು ಇಷ್ಟು ಅಂತೇಳಿ ಅಮೌಂಟ್ ಇಟ್ಟರೆ ಖಂಡಿತ ಅಲ್ಲಿ ನೀರಿನ ಸಮಸ್ಯೆಗಳಾಗ್ತದೆ. ಈಗ ನಮಗೆ ಅದರದ್ದು ಅಷ್ಟು ಗೊತ್ತಿಲ್ಲ. ನಮಗೆ ಈಗ ಸಾಧಾರಣ 2012 ಈಗ 15 ವರ್ಷ ನಮಗೆ ಅತ್ಯಂತ ಕಷ್ಟ ಆಗಿದೆ ಈ ನೀರಿನ ಸಮಸ್ಯೆ. ಹಾಗಾದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ನೀರು ನೋಡದೆ ತಿಂಗಳಾಯಿತು ಸ್ನಾನ ಮಾಡದೆ, ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೇನೆ ವಾರಗಟ್ಟಲೆ ಆಯಿತು ಸ್ನಾನ ಮಾಡದೆ ಅಂತೇಳಿ. ಏನು ಮಾಡ್ತಾರೆ, ಎಲ್ಲೆಲ್ಲಿಂದ 2-2 ಕಿಲೋಮೀಟರ್ ದೂರದಿಂದ ತರ್ತಾರೆ ನೀರನ್ನೆಲ್ಲ. ನಮಗೆ ಅದು ನೋಡುವಾಗಲೇ ಬೇಸರ ಕಾಣ್ತದೆ, ಅವರು ಅಲ್ಲಿಂದ ಬರುವಂಥ ಬಂದು 2 ಕೊಡಪಾನ ನೀರಿಗೋಸ್ಕರ ಆ ನಮೂನೆ ಹೋರಾಟ ಮಾಡೋದು ಹೇಳಿ. ಆದರೆ ಈ ಸರ್ಕಾರಗಳೆಲ್ಲ ಯಾಕೆ ಮೂಲಭೂತ ಸೌಕರ್ಯ ಕೊಡುವಂಥ ವ್ಯವಸ್ಥೆಗಳು ಯಾಕೆ ಇವರದ್ದು? ಖಂಡಿತ ನಮಗೆ ಇದರ ಮೇಲೆ ಇವರ ಮೇಲೆ ಪ್ರತಿಯೊಂದರ ಮೇಲೂ ನಮಗೆ ಈಗ ಬೇಸರ ಬರ್ತಾ ಇದೆ. ತಾನು ಎಷ್ಟು ಮೊನ್ನೆ ಯಾವುದ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದರು, ತಾನು ಎಷ್ಟು ಮಾಡ್ತೇನೆ, ತನ್ನ ಸಂಪಾದನೆ ಎಷ್ಟಾಗ್ತದೆ, ಇದರಿಂದ ನಾನು ಗಳಿಸೋದೆಷ್ಟು, ನಾನು ಓಟಿಗೆಷ್ಟು ಖರ್ಚು ಮಾಡಿದ್ದೇನೆ, ಮತ್ತೊಮ್ಮೆ ಬರೋದೆಷ್ಟು, ಯಾರನ್ನು ಏನು ಮಾಡುದು, ಇದೇ ನಾವು ವಿರೋಧ. ಬಿಸ್ನೆಸ್ ಆಗಿದ್ದ ಬಿಟ್ಟರೆ ಬೇರೆ ಏನಿಲ್ಲ. ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ತಮ್ಮ ಕೆಲಸ ಏನನ್ನುವುದನ್ನೇ ನೆನಪು ಮರೆತು ಬಿಟ್ಟಿದ್ದಾರೆ. ರಾಜಕಾರಣಿಗಳು ಕೇವಲ ದುಡ್ಡು ಮಾಡುದು ಅಥವಾ ಅಕ್ರಮ ಮಾರ್ಗದಲ್ಲಿ ಸಾಗುದು ಒಂದೇ ನಮ್ಮ ಕೆಲಸ ಅಂತ ಎಣಿಸಿದ್ದಾರೆ. ಈಗ ತನ್ನದಾದ ಕೂಡಲೇ ತನ್ನ ಮಗನನ್ನು ಮೊಮ್ಮಗನನ್ನು ಈಗ ನೋಡಿದಿರಿ ನೀವು, ಕೆಲವು ಪಕ್ಷದವರು ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಇವರೇ ಪಕ್ಷದಲ್ಲಿ, ಬೇರೆಯವರಿಗೆ ಚಾನ್ಸೇ ಇಲ್ಲ. ಬಾಕಿಯವರೆಲ್ಲ ಕಾರ್ಯಕರ್ತರು, ಇದೇ ಬೊಬ್ಬೆ ಹೊಡೆಯುದು ಗಲಾಟೆ ಮಾಡಿಕೊಳ್ಳುದು ಮತ್ತೊಂದು ಪಕ್ಷದವರೊಟ್ಟಿಗೆ, ಇದೇ ಆಯ್ತು ಇನ್ನ ಬೇರೆ ಏನಿಲ್ಲ ಇವರದ್ದು. ಯಾಕೆ ಜನರನ್ನು ತರುವುದಿಲ್ಲ? ಈಗ ನಿಮ್ಮ ಮಕ್ಕಳೇ ಬುದ್ಧಿವಂತರು, ಉಡುಪಿಯಲ್ಲಿ ಅಥವಾ ಯಾವುದೇ ಊರಲ್ಲಿ ಜನ ಇಲ್ವಾ? ಕರ್ನಾಟಕದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ನಮಗಿಂತ ಮತ್ತೊಬ್ಬ ಇಲ್ವಾ? ನಮ್ಮ ಮಗನೇ ರಾಜಕಾರಣಿ ಆಗ್ಬೇಕಾ? ಹಾಗಾದ್ರೆ ಈ ಬಾರಿ ಬಜೆಟ್ ಸಂದರ್ಭದಲ್ಲಿ ಅಥವಾ ಸಾಧಾರಣ ಹೇಳಿಕೆ ಕೊಡುವಂತ ವಿಚಾರದಲ್ಲಿ ಇಲ್ಲ ನಮ್ಮ ಸರ್ಕಾರ ಸಾಲದಲ್ಲಿದೆ, ಯಾಕೆ ಸಾಲದಲ್ಲಿದೆ, ರಾಜ್ಯದಲ್ಲಿ ಬರಗಾಲ ಬಂದಿದೆ ಹಾಗಾಗಿ ನಾವು ಸಾಲದಲ್ಲಿದ್ದೇವೆ. ಹಾಗಾದ್ರೆ ಸಾಲ ಮಾಡಿದ ಹಣ ಅಲ್ಲ ಎಲ್ಲಿಗೆ ಹೋಗ್ತದೆ ಅನ್ನೋದೇ ಪ್ರಶ್ನೆ. ಅಲ್ಲ ಸಾಲ ಮಾಡಿದ್ರೆ ನಾವು ಸಾಲ ಮಾಡ್ತೇವೆ ಬ್ಯಾಂಕ್ ಅಲ್ಲಿ, ನಾವು ತಿರುಗಿಸಿ ಕೊಡುದಿಲ್ವಾ ಅದನ್ನು? ಈಗ ಪ್ರತಿಯೊಬ್ಬ ಪ್ರಜೆ, ನಾನು ನನ್ನ ಮನೆಗೆ ಸಾಲ ಮಾಡಿದ್ದೇನೆ, ನಾನು ಅದನ್ನು ಕೊಡ್ತಾ ಇದ್ದೇನೆ. ಅಂಗಡಿ 1.5 ಲಕ್ಷವನ್ನು ನೀಡುವ ಬದಲು ಸಾಲ ತೀರಿಸಬಹುದಾಗಿತ್ತು, ಕೊಡ್ಬೋದಲ್ಲ. ಈಗ ಇವರು ಖಾಸಗೀಕರಣಕ್ಕೆ ಅದಕ್ಕೆ ಇದಕ್ಕೆ ಕೊಡುದಕ್ಕಿಂತ ಈಗ ಅವ್ರ ಹತ್ರ ಹೇಳಿ ನಮ್ಗೆ ಇಷ್ಟು ಕೊಡಬೇಕಂತೆ, ಅವರಾದರೂ ಸಾಲ ತೀರಿಸ್ಲಿ ಅಲ್ವಾ? ಈಗ ಆಸ್ಪತ್ರೆ ಮತ್ತೊಂದು ಎಲ್ಲ ಖಾಸಗೀಕರಣ ಕೊಟ್ಟಿದ್ದಾರೆ, ನೀವು ಮಂತ್ಲಿ ಇಷ್ಟು ಕೊಡಿ, ನಾವು ಸಾಲ ಆದರೂ ತೀರಿಸ್ತೇನೆ, ಅದನ್ನಾದರೂ ಮಾಡ್ಬೋದಾ? ಇವರು ಸಾಲ ಮಾಡಿದ ಹಾಗಾದ್ರೆ ಪ್ರತಿಯೊಬ್ಬ ನಾನು ಸಹ ನಾಳೆ ಬ್ಯಾಂಕಿಗೆ ಕೊಡೋದೇ ಬೇಡ. ಈಗ ಸರ್ಕಾರ ಹೇಗೆ ಸಾಲ ಕಟ್ಟೋದಿಲ್ವೋ ಹಾಗೆ ನಮಗೆ ಸಹ ಒಂದು ರೈಟ್ ಕೊಡಲಿ, ನೀವು ತಗೊಂಡ ಸಾಲ ಕಟ್ಟೋದೇ ಬೇಡ, ನಿಮಗೆ ಮಾಪಿ ಆಗ್ತದೆ ಅಂತೇಳಿ ಅವರಿಗೆ ಮನ್ನಾ, ಇವರಿಗೆ ಮನ್ನಾ ಮಾಡ್ತಾರೆ. ನಮಗೂ ಮನ್ನಾ ಮಾಡಲಿ ಅಲ್ಲ, ನಾವೇನು ಪಾಪ ಮಾಡಿದ್ದೇವೆ? ಹಾಗೆ ನಾವು ಮಜಾ ಮಾಡ್ತೇವೆ, ಸರ್ಕಾರ ಮಜಾ ಮಾಡೋದಿಲ್ವಾ? ಸಂಬಳ ಕೊಡ್ತಾರೆ ಅಧಿಕಾರಿಗಳಿಗೆ, ಆ ಅಧಿಕಾರಿಗೆ ಸಂಬಳ ತಿಂಗಳು ತಿಂಗಳು ಎಣಿಸೋದಿಲ್ವ? ತಪ್ಪು 10 ರೂಪಾಯಿ ಕಮ್ಮಿ ತಗೊಳ್ತಾನ? ಹಾಗೆ ಲೆಕ್ಕ ಬರ್ತದೆ. ದೊಡ್ಡ ವಿಪರ್ಯಾಸ ಸಂಗತಿ ಅಂತ ಹೇಳಿದ್ರೆ ಅದೇ, ನೀರಿನ ಬರಗಾಲ ಇದೆ, ಮತ್ತೊಂದಿದೆ ಬೆಳೆ ನಾಶ ಆಗ್ತಾ ಇದೆ ಅಥವಾ ರೈತರು ಸಂಕಷ್ಟದಲ್ಲಿದ್ದಾರೆ, ಇವೆಲ್ಲ ಸಮಸ್ಯೆ ಇರುವಾಗ ಸಂಸತ್ತಿನಲ್ಲಿ ಇರುವವರಿಗೆ ಅಥವಾ ಈ ಒಂದು ರಾಜಕಾರಣಿಗಳಿಗೆ ಸ್ಯಾಲ್ರಿಯನ್ನು ಹೆಚ್ಚು ಮಾಡ್ತೇವೆ ಹೇಳುವಾಗ ಮಾತ್ರ ಯಾರೂ ಕೂಡ ಬೇಡ ಅಂತ ಹೇಳುದಿಲ್ಲ. ಇಲ್ಲ ಮೊನ್ನೆ ಎಲ್ಲರೂ ಕೂಡ ಒಕ್ಕೋದ್ರಿಂದ ಆಯ್ತು ಅಂತ ಹೇಳ್ತಾರೆ, ಸ್ಯಾಲ್ರಿನ ಹೆಚ್ಚು ಮಾಡ್ತಾರೆ. ಇಷ್ಟು ಸಂಕಷ್ಟದಲ್ಲಿದೆ, ಸ್ಯಾಲ್ರಿನ ಯಾಕೆ ಹೆಚ್ಚು ಮಾಡ್ತಾರೆ ಅನ್ನೋದೇ ಇರತಕ್ಕಂಥ ಪ್ರಶ್ನೆ. ಹೌದು, ಅಡ್ವೊಕೇಟ್ ಜನರಲ್ಗೆ, ವಕೀಲರಿಗೆ, ಪಿಪಿಗೆ, ಇವರಿಗೆಲ್ಲರಿಗೂ ಮೊನ್ನೆ ಮಾಡಿದ್ದಾರೆ, 45-75 ತನಕ ಏರಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ನವರ ಸಂಬಳ, ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಬಳವನ್ನೆಲ್ಲ 200% ಏರಿಸಿದ್ದಾರೆ, ಅವರದೆಲ್ಲ ಏರಿಸಿದ್ದಾರೆ. ಅದು ಅವರಿಗೆ ಆಗ್ತದೆ, ಆದರೆ ಜನರಿಗೆ ಬೇಕು. ಈಗ ನೋಡಿ, ವರ ಯೋಜನೆ ಮೊನ್ನೆ ಒಂದು 30 ವರ್ಷದ ಹಿಂದೆ 27 ಕೋಟಿಗೆ ಪ್ರಾರಂಭ ಆದದ್ದು, ಎಲ್ಲಿ ಬಂದು ನಿಂತಿದೆ? ವರಾಯಿ ಹೋಗಿ ಈಗ ಒಂದು 30 ಕಿಲೋಮೀಟರ್ ಈಚೆ ಬರಲಿಲ್ಲ ಇನ್ನು ನೀರು ಅಲ್ಲಿಂದ. ಇಲ್ಲಿ ಮೊನ್ನೆ ಯಾರ ನಮ್ಮ ಶಾಸಕರು ಬೊಬ್ಬೆ ಹೊಡಿತಾ ಇದ್ರು, ವರಾಯಿಯಿಂದ ನೀರು ನಾವು ತಂದು ಇಲ್ಲಿ ನಾವು ಕುಡ್ದಾದಾಗ ಆಗಿದೆ.
ಈಗ ಹೋಗಿ ನಾವು ಒಂದೊಂದು ಚೊಂಬು ತರಬೇಕು ಅಲ್ಲಿಂದ ವಾರ ಹಿಂದ ಹೋಗಿ ಇರ್ತದೆ. ಹೌದು, ವಾರ ಹಿಂದ ತರ್ತೇನೆ ಹೇಳಿದ್ರು, ಎಲ್ಲಿ ಬಂದಿದೆ ಅದು? ಅಲ್ಲ, ಎಲ್ಲಿ ಎಲ್ಲಿ ತನಕ ವಿಪರ್ಯಾಸ ಹೇಳಿದ್ರೆ, ವಾರಾಯಿ ಬಂದ ನೀರು ಇಲ್ಲಿ ಕುಂದಾಪುರದ ಹತ್ರ ಕೋಡಿ ಹೊಡೆದು ಆ ನೀರು ಹೊಡೆದದ್ದು ಗದ್ದೆ ಇಲ್ಲಿಗೆಲ್ಲ ಅತಿವೃಷ್ಟಿ ಹೋಗಿ ಅನಾವೃಷ್ಟಿ ಆಗಿದೆ. ಅಲ್ಲಿ ಲೋಕಲ್ನವ್ರು ನಮ್ಗೆ ಹೇಳ್ತಿದ್ರು, ಇಲ್ಲಿ ತನಕ ನೀರು ಬರ್ತದೆ ಹೇಳಿ ಯಾರು ಕಾಂಟ್ರಾಕ್ಟ್ ವಹಿಸಿದಾನೆ, ಆ ಚಾನಲ್ ಮಾಡಿದಾನೆ, ಅವನಿಗೆ ಅವ ಎಣಿಸಿದಂತೆ ಇಲ್ಲಿ ನೀರೇ ಬರೋದಿಲ್ಲ ಅಂತೇಳಿ ಅಲ್ಲಿ ತನಕ ನೀರು ಬಂದಿದೆ, ಇವನು ಚಾನಲ್ ಮಾಡಿ ಹೊಡೆದೇ ಹೋಗಿದೆ. ಅಂದ್ರೆ ಅಷ್ಟು ಕಳಪೆ ಕಾಮಗಾರಿ ಮಾಡಿ ಇಟ್ಟಿದ್ದಾನೆ, ಅಲ್ಲೂ ದುಡ್ಡು ನುಂಗುದೇ ಇವರ ಹಣೆ. ಪ್ರತಿ ಒಂದು ಕಡೆ ಗಮನಿಸಬೇಕಾಗಿರ್ತಕ್ಕಂತ ವಿಚಾರ, ಇವತ್ತು ಬಿಜಾಪುರ ಅಥವಾ ಗದಗ ಅಥವಾ ಆ ಭಾಗದಲ್ಲಿ ಇರ್ತಕ್ಕಂತಹ ಕಠಿಣ ಬರಗಾಲ ಇಲ್ಲಿಲ್ಲ ಇನ್ನೂ ಕೂಡ. ಇಲ್ಲ, ನಾವಿನ್ನು ಅನುಭವಿಸಬೇಕು ಕೂಡ. ಎಚ್ಚೆತ್ತುಕೊಂಡ್ರೆ ನಗರಸಭೆ ಇವತ್ತಿಗೂ ಕೂಡ ಈ ಸಮಸ್ಯೆಯನ್ನು ನಿವಾರಿಸ್ಲಿಕ್ಕೆ ಸಾಧ್ಯವಿದೆ. ಅನೇಕ ಬಾವಿಗಳನ್ನು ನೋಡುವಂಥದ್ದು ಅಥವಾ ಬೇರೆ ಬೇರೆ ವಿಧದಲ್ಲಿ ನೀರುಗಳನ್ನು ಶುಚಿಗೊಳಿಸುವಂಥದ್ದು ಇದೇ ವೇದಿಕೆಯಲ್ಲಿ ಜನಾರ್ದನ್ ಭಂಡಾರ್ಕರ್ ಅವರು ಕೆಲವು ಬಾವಿಗಳ ಲೀಸ್ಟ್ ಗಳನ್ನ ಹೇಳಿದ್ರು. ನೀರು ಉಂಟಾ ಕೇಳಿ, ಕ್ಲೀನ್ ಮಾಡಿದ್ದಾರೆ ನೀರು ಉಂಟಾ ನೋಡಿ, ಅವರನ್ನೇ ಕರ್ಕೊಂಡು ಹೋಗಿ ಒಂದು ಬಾವಿ ತೋರಿಸ್ಲಿಕ್ಕೆ ಹೇಳಿ, ಆ ಬಾವಿಯಲ್ಲಿ ನೀರು ಉಂಟಾ, ಅಲ್ಲಿ ನೀರು ತೆಗಿತಾ ಇದ್ದಾರೆ ಹೇಳಿ. ಖಾಸಗಿ ಬಾವಿಯವರಿಗೆಲ್ಲ ಅವರು ಕೊಟ್ಟ ಲೀಸ್ಟ್ ಅಲ್ಲಿ ಆ ಲೀಸ್ಟ್ ಅಲ್ಲಿ ಹೋಗಿ ಅವರಿಗೆ ತೋರಿಸ್ಲಿಕ್ಕೆ ಹೇಳಿ ನೀರು ಉಂಟಾ ಅಂತ ಹೇಳಿ. ಅಲ್ಲಿ ಮಾಡಿದ್ದಾರೆ ಅವ್ರು, ಕ್ಲೀನ್ ಮಾಡಿದ್ದಾರೆ, ಬಿಲ್ ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ಅದೇ ನೀರನ್ನೇ ಸರಬರಾಜು ಮಾಡ್ತಾ ಇದ್ದಾರೆ. ಕೆಂಪು ನೀರು, ಕೆಂಪು ಮಿಶ್ರಿತ ನೀರುಗಳನ್ನ ಅನೇಕ ಮನೆಗಳಿಗೆ ನೀಡ್ತಾ ಇದ್ದಾರೆ. ಅದನ್ನು ಸ್ನಾನ ಮಾಡ್ಲಿಕ್ಕೂ ಆಗುದಿಲ್ಲ, ಬಟ್ಟೆ ಒಗಿಲಿಕ್ಕೂ ಆಗುದಿಲ್ಲ, ಕುಡಿಲಿಕ್ಕೂ ಆಗುದಿಲ್ಲ. ಅಂತಹ ಒಂದು ನೀರು ಅವರು ಕೊಟ್ಟ 27 ಲೀಸ್ಟ್ ಅಲ್ಲಿ ನೀವು ಪುನಃ ಹೋಗಿ ನೋಡಿ, ಅವರನ್ನೇ ಕರ್ಕೊಂಡು ಹೋಗಿ ಅಲ್ಲಿ ನೀರುಂಟಾ, ಒಳ್ಳೆದುಂಟಾ, ಏನುಂಟಾ, ಅವರನ್ನೇ ಲೀಸ್ಟ್ ಕೊಟ್ಟವರಲ್ಲ, ಅವ್ರ ಹತ್ರ ಹೋಗಿ ನೋಡಿ ಬರ್ಲಿಕ್ಕೆ ಹೇಳಿ. ಯಾಕಂದ್ರೆ ಅವರಷ್ಟು ಬುದ್ಧಿವಂತರು, ಎಲ್ಲ ನಗರಸಭೆ ಜವಾಬ್ದಾರಿ ತನ್ನ ಮೇಲೆ, ಫೋನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಹೇಳ್ತಾರೆ. ಅದು ಅಲ್ಲಿ ಎತ್ತರ ಆಗಿದೆ, ಇಲ್ಲಿ ಗಿಡ್ಡ ಆಗಿದೆ, ಅಲ್ಲಿ ಒಂಚೂರು ನೀರು ಹೋಗ್ತಾ ಉಂಟು. ಇದೇ ಅವರಿಗೆ ಅಲ್ಲ, ಮತ್ತೆ ಮತ್ತೆ ಅದೇ ಪ್ರಶ್ನೆ ಕಾಡ್ತದೆ. ಹಾಗಾದ್ರೆ ಈ ನೀರಿನ ತಜ್ಞರು, ಪರಿಸರವಾದಿಗಳು, ಆರೋಗ್ಯ ಸಚಿವರು ಎಲ್ಲ ಇದ್ದಾರಲ್ಲ, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಪ್ರಶ್ನೆ. ಅಲ್ಲ, ಇವರು ಟೆಂಡರ್ ಅಲ್ಲೇ ಇದ್ದಾರೆ, ಅಲ್ಲಿಂದ ಹೇಗೆ ನೀರು ತರೋದು, ಇನ್ನೊಂದು 4 ಟೆಂಡರ್ ಕರೆಯುವುದು ಹೇಗೆ, ಇದರಲ್ಲೇ ಇದ್ದಾರೆ. ವಿನ ಯಾರ್ಯಾರು ಪಾಪ ಬಾವಿ ಕೊಡ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ಒಂದು ಮುಖತ ಭೇಟಿಯಾಗಿ ಒಂದು ಒಳ್ಳೆ ಮಾತು ಎರಡು ಆಡಿದ್ರೆ ಕೊಡ್ತಾ ಇದ್ದೀರಿ, ಅದಿಲ್ಲ ಇವರಿಗೆ. ಇವ್ರು ಎಲ್ಲಿ ತಿರುಗ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಅಲ್ಲಿ ನಗರಸಭೆಯಲ್ಲಿ ಇರ್ಬೋದು, ಕೆಲಸ ಕಾರ್ಯಗಳು ತುಂಬ ಅಡಚಣೆ ಇರ್ತದೆ, ನಾವು ಅದಕ್ಕೆ ಮಾತಾಡೋದಲ್ಲ. ಆದರೆ ಕನಿಷ್ಠ ಪಕ್ಷ ಆ ಹೊತ್ತು ಬಿಟ್ಟು ತಮ್ಮ ಕೆಲಸ ಕಾರ್ಯಗಳು ಆದ ಮೇಲೆ ಆದರೂ ಬಂದು ಮಾತಾಡ್ಬೋದಲ್ಲ. ನಿಮಗೆ ಪತ್ರೆ ಅಥವಾ ನಿಮಗೆ ಯಾವುದೇ ಲೇಖನಗಳು ಕೂಡ ಇದುವರೆಗೆ ಬರಲಿಲ್ವಾ ನಗರಸಭೆಯಿಂದ? ಯಾವ್ದು ಬರ್ತಾ, ಯಾವುದೇ ಪತ್ರಗಳು ಅಥವಾ ಏನಿಲ್ಲ? ನಿಮಗೆ ಕೃತಜ್ಞತೆಗಳು, ಮತ್ತೊಂದು ಮಗದೊಂದು ಅಥವಾ ನೀರನ್ನು ನೀಡಿದ್ದೀರಾ, ನಾವು ನಮ್ಮ ರಾಜ್ಯ ಅಥವಾ ನಮ್ಮ ಈ ಒಂದು ನಗರಸಭೆ ನಮಗೆ ಚರ್ಚೆ ಮಾಡುವಂತಹ ಒಂದು ಪರಿಜ್ಞಾನ ಇಲ್ಲ, ಬದಲಿಗೆ ನೀವಾದ್ರೂ ನೀರು ನೀಡಿದ್ದೀರಲ್ಲ, ನಿಮಗೆ ಧನ್ಯವಾದ ಅನ್ನುವಂಥ ಲೆಟರ್ ಕೂಡ ಇದುವರೆಗೆ ಬರಲಿಲ್ಲ. 2012 ಕೊಡ್ತಾ ಇದ್ದೇನೆ ಇಲ್ಲಿ ತನಕ. ನನಗೆ ಯಾರು, ಈಗ 5 ಆಯಿತು ನಾನು ಕೊಡಲಿಕ್ಕೆ, ನೀರು ಕೊಡಲಿಕ್ಕೆ ನನಗೆ ಯಾರ ಒಬ್ಬ ವ್ಯಕ್ತಿ ಬರಲಿಲ್ಲ. ಆದರೆ ಒಂದು ಸರ್ತಿ ಬಂದಿದ್ದಾರೆ, ಹೋದ ವರ್ಷ ಪೌರಾಯುಕ್ತರು ಮತ್ತು ಪರಿಸರ ತಜ್ಞರು ಯಾರಿದ್ದಾರೆ ಅವ್ರು ಬಂದು ನೀರು ಟೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ನಾನು ಹೇಳಿ ನೀರು ಕುಡಿಬೇಕಂತೇಳಿ, ಬೇರೆಯವರು ಯಾಕೆ ಸ್ವಾಮಿ, ನಾನೇ ಕುಡಿದು ತೋರಿಸ್ತೇನೆ, ನನ್ನ ಫೋಟೋನ DC ಕೊಟ್ಟು ಕಳಿಸಿದ್ದಾರೆ, ನಾನು ಕುಡಿಯುವಂಥ ನೀರು ನಾನೇ ಸ್ವತಃ ಅಲ್ಲಿ ನಿಂತು ನಾನೇ ನನ್ನ ಬಾವಿ ನೀರನ್ನು ನಾನೇ ಕುಡಿದು ತೋರಿಸಿದ್ದೇನೆ. ಯಾಕಂದರೆ ನಾವು ಟ್ಯಾಂಕಿ ಕ್ಲೀನ್ ಮಾಡೋದಿಲ್ಲ, ನೇರವಾಗಿ ಬಂದಂಥ ನೀರು. ಈಗ ನಾವು ನಮ್ಮ ಬಾವಿಯಿಂದ ನೇರವಾದ ನೀರು ಕೊಡುವಂಥದ್ದು, ಟ್ಯಾಂಕಿಯಿಂದ ಬಂದು ಶೇಖರಣೆ ಮಾಡಿದಂಥ ನೀರು ಕೊಡೋದಲ್ಲ. ಈಗ ನಾವು ಒಂದು ಪಂಪ್ ಇಟ್ಟಿದ್ದೇವೆ ನಮ್ಮ ಮನೆಗೆ ಬರಲಿಕ್ಕೆ, ಯಾಕಂದರೆ ನೇರ ನಮ್ಮ ಮನೆಗೆ ಬರುವಂಥದ್ದು, ನಾವು ಬಿಸಿ ಮಾಡಿ ಕೊಡ್ತಾ ಇದ್ದೇವೆ. ಈಗ ನಮಗೂ ನೀರು ಬರೋದಿಲ್ಲ, ಎಲ್ಲರಾಗೆ ನಮಗೂ ನೀರು ಬರ್ತಾ ಇಲ್ಲ, ನಾವು ನೀರು ಬಿಸಿ ಮಾಡಿ ಕುಡಿತಾ ಇದ್ದೇವೆ. ನಾವು ಎಲ್ಲರಿಗೂ ಹೇಳ್ತೇವೆ ನಿಮ್ಮ TV ಮುಖಾಂತರ, ನನ್ನ ಬಾವಿಯ ನೀರು ಸ್ವಚ್ಛ ಅಂತೇಳಿ ನಾನು ಖಂಡಿತ ಹೇಳೋದಿಲ್ಲ. ಬಿಸಿ ಮಾಡಿ ನೀರು ಕುಡಿಯಿರಿ, ನಾಳೆ ನನ್ನ ಮೇಲೆ ಅಪವಾದ ಮಾಡಬೇಡಿ. ಅಲ್ಲ, ಇಲ್ಲೇ ಕೂತ್ಕೊಂಡು ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪಿಸಿದರು. ಏನು ಅಂತ ಕೇಳಿದರೆ, ನಾವು ನೀರುಗಳನ್ನು ತೆಗೆದು ಹಾಗೇ ಕಳಿಸುವುದಿಲ್ಲ, ಅದನ್ನು ಪ್ಯೂರಿಫೈ ಮಾಡಿ ನಾವು ಮನೆಗಳಿಗೆ ನೀಡ್ತೇವೆ. ಈ ಪ್ಯೂರಿಫೈ ಮಾಡಿ ನೀಡುವಂಥ ಸಂದರ್ಭದಲ್ಲಿ ನಿಮ್ಮ ಬಾವಿ ನೀರು ಸರಿ ಇದೆ ಇಲ್ವೋ ಅಂತ ಪ್ರಶ್ನೆ ಯಾಕೆ ಬರ್ತದೆ ಅನ್ನೋದೇ ಇರ್ತಕ್ಕಂಥದ್ದು. ಅವರಿಗೆ ಅವರು ಪ್ಯೂರಿಫೈ ಮಾಡಿ ನೀಡ್ತಾ ಇದ್ದಾರಂತೆ, ಎಲ್ಲಾ ಮನೆಗಳಿಗೆ ಕೂಡ ನೀರನ್ನು ಪ್ಯೂರಿಫೈ ಮಾಡಿ ನೀಡ್ತಾ ಇದ್ದಾರಂತೆ. ಹಾಗಾದ್ರೆ ಯೋಗೀಶ್ ಹೇಳ್ರೆ ನಿಮ್ಮ ಬಾವಿಯಲ್ಲಿ ನೀರು ಸರಿ ಇದೆ ಇಲ್ವಾ, ನೀವು ಕುಡಿದು ತೋರಿಸಿ ಅಂತ ಕೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ಎಷ್ಟರ ಮಟ್ಟಿಗೆ ಪ್ಯೂರಿಫೈ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅವರೇ ಪುರಾವೆಗಳನ್ನು ನೀಡ್ತಾ ಇದ್ದಾರೆ. ಇದನ್ನ ಸ್ವತಃ ಪೌರಾಯುಕ್ತರು ಹೋದ ವರ್ಷ ನಾನು ಕುಡಿಯುವಾಗ ಇದನ್ನೇ ತೋರಿಸಿ DC ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ನಮ್ಮ ಬಾವಿಯಿಂದ ತಗೊಂಡು ಹೋದದ್ದು, ಆ ವ್ಯಕ್ತಿ ಅಲ್ಲಿ ಕೊಡುವಾಗ ಮುನ್ಸಿಪಾಲ್ಟಿ ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಇದು ಏನೋ ಒಳ್ಳೆಯದಿಲ್ಲ, ಏನೋ ನೀವು ಹೇಳಿದಾಗೆ ಕೆಲವು ಮಿಶ್ರಣದ ನೀರು ಬಂದಿದೆ ಹಾಗೆ ಹೀಗೆ ಹೇಳಿ, ಅದಕ್ಕೆ ನನ್ನ ಬಾವಿಯಲ್ಲಿ ಸಹ ಆ ವ್ಯಕ್ತಿ ನನ್ನ ಬಾವಿಯಿಂದಲೇ ತಗೊಂಡು ಹೋಗ್ತಿದ್ರು ನಿತ್ಯಾನಂದ ಒಳಕಾಡವರು. ಅವರೇನೋ ಕಂಪ್ಲೇಂಟ್ ಮಾಡಿದ್ರು, ಅವರೇನು ಹೇಳೋದು ನನ್ನ ಬಾವಿಯಿಂದ ಅಲ್ಲ ಬೇರೆ ಬಾವಿಯಿಂದ ನೀರು ತಗೊಂಡು ಬಂದು ಕೊಡ್ತಾ ಇದ್ದಾರೆ, ಹೆಸರು ನನ್ನ ಮೇಲೆ ಬಂದಿದೆ ಅಂತ ನಿತ್ಯಾನಂದ ಒಳಕಾಡವರು ಹೇಳುವವರು ಹಾಗೆ ನನ್ನ ಮೇಲೆ. ಅದು ನಗರಸಭೆಗೆ ಗೊತ್ತಾಗಿ ನಗರಸಭೆಯವರು ಬಂದರು, ನಾನು ಹೇಳಿದೆ ಮಾಡಿ ಮರ, ನಾನೇನು ನನ್ನ ಬಾವಿಯಲ್ಲಿ ಏನು ಹಾಕುವುದಿಲ್ಲ, ನನ್ನ ಬಾವಿಯಲ್ಲಿ ಬಂದ ನೀರನ್ನು ನೀವು ತಗೊಂಡು ಹೋಗೋದು, ಎಲ್ಲಿ ಪ್ಯೂರಿಫೈ ಮಾಡ್ತೀರಿ ನನಗೆ ಗೊತ್ತಿಲ್ಲ. ನಾನು ನೀರು ಕೊಡುವಂಥದ್ದು ನನ್ನ ಜವಾಬ್ದಾರಿ, ನಾನು ನೀರು ಕೊಡ್ತಾ ಇದ್ದೇನೆ. ನನ್ನ ಬಾವಿಯಲ್ಲಿ ನನಗೆ ಬೇಕಾಗ 1.5 ಫೀಟ್ನಷ್ಟು ನೀರು ಉಳಿಕೆ ಮಾಡಿ ನಾನು ಖಂಡಿತ ಕೊಡ್ತೇನೆ, ಇಲ್ಲ ಅಂತ ನಾನು ಹೇಳಲೇ ಇಲ್ಲ.
ಇವತ್ತಿನವರೆಗೂ ನಾನು ಇಲ್ಲ ಅಂತ ನೀರು ಹೇಳಲಿಲ್ಲ. ಎಷ್ಟೇ ಹೊತ್ತಿಗೆ ರಾತ್ರಿ ಬಂದರೂ ಸಹ ನಾನು ನೀರು ಕೊಡ್ತೇನೆ, ಅದು ನನ್ನ ಧರ್ಮ ಕೊಡುವಂಥದ್ದು. ಈಗ ಕೊಡುವಂಥ ಧರ್ಮ ಅಥವಾ ನೀವು ಕೊಡ್ತೀರಾ ಅಥವಾ ಇನ್ನೂ ಕೂಡ ಸೀಮೆಹಣ್ಣನ್ನು ಬರೆಸಲಿಕ್ಕೆ ನೀವು ಸಿದ್ಧರಿದ್ದೀರಾ ಅಂತಾದರೂ ಕಡೇ ಪಕ್ಷ ಜಿಲ್ಲಾಡಳಿತ ಬಂದು ನಿಮ್ಮನ್ನು ಮಾತಾಡಿಸಿ ಆದರೂ ಹೋಗಬಹುದಾಗಿತ್ತು. ಇದೇ ಯಾಕೆ ಆಗ್ತಾ ಇಲ್ಲ? ಬಹುಶಃ ಇಷ್ಟೆಲ್ಲ ಚರ್ಚೆ ಮಾಡ್ಲಿಕ್ಕೆ ಆಗ್ತದೆ, ಅನೇಕ ಸಮಾರಂಭಗಳಿಗೆ ಭಾಗವಹಿಸ್ಲಿಕ್ಕೆ ಆಗ್ತದೆ, ನಾವು ನೀರಿನ ಸರಬರಾಜನ್ನ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗ್ತದೆ, ಬೇರೆ ಬೇರೆ ರಾಜ್ಯದ ಗುಂಡ್ಲುಪೇಟೆ ನಂಜನಗೂಡಿಗೂ ಹೋಗಿ ಬರ್ಲಿಕ್ಕೆ ಆಗ್ತದೆ, ಪಕ್ಕದಲ್ಲಿ ಯೋಗಿ ಶೆಟ್ಟರ್ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇದು ಯಾಕೆ ಅನ್ನೋದೇ ಪ್ರಶ್ನೆ. ಅಲ್ಲ, ನನ್ನ ಮನೆಗೆ ಬರ್ಬೇಕಂತ ಹೇಳುದಿಲ್ಲ, ಐದಾರು ಜನ ಬಾವಿಯವರು ನೀರು ಕೊಡ್ತಾ ಇದ್ದಾರೆ, ಅವರ ಮನೆಗಾದ್ರೂ ಹೋಗಿ ಮಾತಾಡಿಸಿ ಅಲ್ಲ, ಅವರ ಸಮಸ್ಯೆಗಳೇನುಂಟು, ಚಿಮ್ಣೆಣ್ಣೆ ಬೇಕಾ, ಏನೋ ಒಂದು ಅವರ ಸಮಸ್ಯೆ ಇರ್ತದೆ, ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ನಗರಸಭೆಯಿಂದ ಅವರಿಗೆ ಆಗೋದಿರ್ತದೆ, ಅದನ್ನಾದರೂ ಅವರಿಗೆ ಮಾಡಿಕೊಡಿಯಲ್ಲ, ಅದೂ ಇಲ್ಲ ಇವರಿಗೆ. ಯೋಗೇಶ್ ಶೆಟ್ಟಿ ಹೇಳಿದರೆ ಯಾರ ಏನು ಎಣಿಸಿದ್ದಾರೆ, ಯಾಕಂದರೆ ನಾನು ಈಗ ನಗರಸಭೆಗೆ ಒಳಗೆ ಹೋಗುವಂಥದ್ದು ಬಿಟ್ಟಿದ್ದೇನೆ, ನಾನು ನಗರಸಭೆ ಹೊರಗೆ ನಿಂತೆ, ನನ್ನ ಕೆಲಸ ಏನಾದರೂ ಇದೆ, ನನ್ನದೇನಿಲ್ಲ, ನನ್ನನ್ನು ನಂಬಿ ಕೆಲವರು ಬಂದರೆ ನಾನು ಮಾಡಿಕೊಡ್ತೇನೆ, ನಾನೊಂದು ಏನೋ ಪ್ರತಿಜ್ಞೆ ಹಾಕಿದ್ದೇನೆ ನಗರಸಭೆ ಒಳಗೆ ನಾನು ಕಾಲಿಡುವುದಿಲ್ಲ ಅಂತೇಳಿ, ಅದು ನನ್ನ ಪ್ರತಿಜ್ಞೆ, ಮತ್ತೆ ನಾನು ಹೇಳ್ತೇನೆ ಯಾರಿಗೋಸ್ಕರ ಏನು ಮಾಡಿದೆ ಅಂತೇಳಿ ಮುಂದೆ ನಾನು ನಿಮ್ಗೆ ಹೇಳ್ತೇನೆ. ಎಸ್ ಸರ್, ಈ ವಿಚಾರವನ್ನು ಕೇಳಿಯೂ ಕೂಡ ಕುತೂಹಲರಾಗಿದ್ದೇವೆ. ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಕರೆಂಟ್ ಅಫೇರ್ಸ್ ಮುಂದುವರಿತದೆ. ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದರ ನಡುವೆ ಇವತ್ತು ನೀರಿನ ಅಭಾವವಿದೆ, ಅದರ ಜೊತೆಯಲ್ಲೇ ನೀರನ್ನು ನೀಡ್ತಾ ಇರ್ತಕ್ಕಂಥ ದಾನಿಗಳಿಗೂ ಕೂಡ ಬೆಲೆ ಇಲ್ಲ. ಸೊ ಹಾಗಾದರೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪೀರ್ ಮೊಹಮ್ಮದ್ ರವರು ಮಾತಾಡ್ತಾ ಇದೇ ವಿಚಾರವನ್ನು ಪ್ರಸ್ತಾವಿಸಿದರು. ಸೊ ಅತ್ತ ದುಡ್ಡುಗಳನ್ನು ಏನು ಮಾಡ್ತಾರೆ ಅನ್ನೋದು ಬೇಕಾಗಿದೆ, ಇತ್ತ ನೀರನ್ನು ಕೂಡ ಸರಬರಾಜು ಮಾಡುವುದಿಲ್ಲ, ಹಾಗಾದರೆ ಜಿಲ್ಲಾಡಳಿತ ಇರುವುದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕೇಳಿದರು. ಇವತ್ತು ಅನೇಕ ಜನರಲ್ಲಿ ಅದೇ ಪ್ರಶ್ನೆ ಮೂಡ್ತಾ ಇದೆ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನೋದೇ ಪ್ರಶ್ನೆ. ಇವತ್ತು ಕೇಳಿದ್ರೆ ಬರಗಾಲ ಅಂತ ಹೇಳಿ ಸರ್ಕಾರ ಏನು ಸುಮ್ಮನೆ ಕೂತಿಲ್ಲ, ಸರ್ಕಾರ ಸಾಲಗಳನ್ನು ಮಾಡ್ತಾ ಇವೆ, ಬರಗಾಲದ ಪರಿಹಾರಕ್ಕಾಗಿ ಬಜೆಟ್ಗಳನ್ನು ಮಂಡನೆ ಮಾಡ್ತಾ ಇದೆ, ಕೇಂದ್ರ ಸರ್ಕಾರದಿಂದ ಕೂಡ ಬಜೆಟ್ಗಳನ್ನು ನಿರೀಕ್ಷಿಸ್ತಾ ಇದೆ. ಹಾಗಾದರೆ ಈ ಹಣ ಎಲ್ಲ ಎಲ್ಲಿಗೆ ಹೋಗ್ತದೆ ಅಂತ ತಾವರು ಆರ್ ಟಿ ಐ ಕಾರ್ಯಕರ್ತರು ತಮಗಾದರೂ ಏನಾದರೂ ಗೊತ್ತಿದೆ ಅಂತ ಕೇಳ್ತಾ ಇದ್ದೇವೆ. ಅಲ್ಲ, ಬರಗಾಲ ಇರುವಾಗಲೂ ಸಿನಿಮಾ ನೋಡ್ತಾರೆ ಮುಖ್ಯಮಂತ್ರಿಗಳು ಹೋಗಿ, ಅದೊಂದು ಮಾಡಿ ಬರ್ತಾರೆ ಕೆಲಸ. ತೆಲುಗು ಸಿನಿಮಾ ನೋಡಿದ್ರು ಹೇಳಿ ಗಲಾಟೆ ಆಯಿತು, ಕನ್ನಡ ಸಿನಿಮಾ ನೋಡಿದ್ರು ಹೇಳಿ ಗಲಾಟೆ ಆಯಿತು, ಅದಕ್ಕೆಲ್ಲ ಇವರಿಗೆ ಪುರುಸೊತ್ತುಂಟು. ಜನಸೇವೆ ಜನಾರ್ದನ ಸೇವೆ ಅಂತ ಹೇಳುವವರಿಗೆ ದಿನದ ಯಾವಾಗ ಸರ್ಕಾರಿ ಅಧಿಕಾರಿಗಳಿಗೆ 24 ಗಂಟೆ ಡ್ಯೂಟಿ ಇರ್ತದೆ, ಅದರಕ್ಕಿಂತ 100ರಷ್ಟು ಹೊಣೆ ಒಬ್ಬ ಮಂತ್ರಿ ಆದವನಿಗೆ ಶಾಸಕನಾದವನಿಗೆ ಇರ್ತದೆ. ಅದನ್ನು ಅವ್ರು ನೋಡಬೇಕು, ಎಲ್ಲೆಲ್ಲಿ ನೀರು ಸಿಗ್ತಾ ಇಲ್ಲ, ಎಲ್ಲೆಲ್ಲಿ ಬರ್ತಾ ಇಲ್ಲ, ಬರೀ ಆ ಖಾಸಗಿ ಕಾರ್ಯಕ್ರಮಗಳಿಗೆ ಹೋಗಿ ಆ ಬ್ಯಾಡದ್ದೆಲ್ಲ ಮಾತಾಡಿಕೊಂಡು ಇವರ ನಾಲಿಗೆ ಚಟ ತೀರಿಸೋದಕ್ಕಿಂತ ಈ ಎಲ್ಲಿ ಬರಗಾಲದಲ್ಲಿದೆ, ಎಲ್ಲೆಲ್ಲಿ ಯಾವ್ಯಾವ ವಾರ್ಡಿಗೆ ನೀರು ಬರ್ತಾ ಇಲ್ಲ, ನಮ್ಮ ಜಿಲ್ಲೆಗೆ ಬರ್ತಾ ಇಲ್ಲ, ಅದನ್ನಾದರೂ ಹೋಗಿ ನೋಡಿ ಯಾವ ರೀತಿ ಅಣೆಕಟ್ಟು ಮಾಡ್ಬೋದು, ವಿಶೇಷ ತಜ್ಞರನ್ನು ಯಾರನ್ನಾದರೂ ಕರ್ಕೊಂಡು ಬಂದು ಎಲ್ಲೆಲ್ಲಿ ನೀರಿನ ವ್ಯವಸ್ಥೆಗಳನ್ನು ಸರಿ ಮಾಡಿದ್ದಾರೆ, ಆ ಅಣ್ಣಾ ಆಚಾರ್ಯ ಅಂತವರು ಎಲ್ಲಿಯ ಮಹಾರಾಷ್ಟ್ರದಲ್ಲಿ ಎಲ್ಲಿಯ ಒಳ್ಳೆ ನೀರಿನ ವ್ಯವಸ್ಥೆ ಮಾಡಿದಾರಂತೆ, ಸಾಯಿಬಾಬಾ ಪುಟ್ಟಪರ್ತಿ ಸಾಯಿಬಾಬಾ ಅಲ್ಲಿ ಮಾಡಿದಾರಂತೆ. ಈಗ ಅನೇಕ ತಜ್ಞರು ಕೃಷ್ಣ ಮಠಕ್ಕೆ ಅಲ್ಲಿ ಇಲ್ಲೆಲ್ಲ ಬರ್ತಾರೆ ದೊಡ್ಡ ದೊಡ್ಡವರು, ಇವರು ಶಾಲು ಹೊದ್ದು ಸ್ವಾಮಿಯವರ ಎದುರಿಗೆ ಮಂತ್ರಾಕ್ಷರ ತಗೊಂಡ ಪುಟಕ್ಕಿಂತ ಈ ನಗರಸಭೆ ಯಾರು ಅಧ್ಯಕ್ಷರಿದ್ದಾರೆ ಪೌರಾಯುಕ್ತರಿದ್ದಾರೆ ಅವರನ್ನು ಕರ್ಕೊಂಡು ಬಂದು ಅವರ ಏನು ತಿಳುವಳಿಕೆ ಇದೆ ಅದನ್ನಾದರೂ ಇವರಿಗೆ ದಾರೆ ಎರಿಬೋದಾ? ಈಗ ಮ್ಯಾಜಿಸ್ಟ್ರೇಟ್ ಬರ್ತಾರೆ, ಅವರು ಬರ್ತಾರೆ, ಇವರು ಬರ್ತಾರೆ, ಸಿನಿಮಾ ನಟರು ಬರ್ತಾರೆ, ನಮಗೆ ಯಾಕೆ? ಅವರು ದುಡ್ಡು ಮಾಡುವಂಥವ್ರು ಸಿನಿಮಾ ಆ್ಯಕ್ಟ್ರೆಲ್ಲ, ಈ ಅಧಿಕಾರಿಗಳು ಬರ್ತಾರಲ್ಲ ಒಳ್ಳೊಳ್ಳೆ ತಿಳುವಳಿಕೆ ಇದ್ದವರು ದೊಡ್ಡ ದೊಡ್ಡ ಪರಿಸರವಾದಿಗಳು ಅವರೆಲ್ಲ ಬಂದು ಅಲ್ಲಿ ಮಾತಾಡುವಾಗ ಈ ಸ್ವಾಮಿಗಳಾದವರು ಕರಿಬೇಕಲ್ಲ ಅವರನ್ನು. ಈಗ ನಗರಸಭೆ ಅಧ್ಯಕ್ಷರು ಏನು ಕುತ್ಕೊಂಡಿರ್ತಾರೆ, ಅವ್ರಿಗೆ ಹೇಳ್ಬೋದು, ನೋಡಿ ಇಂಥ ದೊಡ್ಡ ಪರಿಸರವಾದಿ ಬರ್ತಾರೆ, ಅವರ ತಿಳುವಳಿಕೆ ತಗೊಳ್ಳಿ, ಅವರ ಜ್ಞಾನ ತಗೊಳ್ಳಿ, ವಿಜ್ಞಾನಿ ಬರ್ತಾ ಇದ್ದಾನೆ, ಆ ಸೆಟಲೈಟ್ ಮುಖಾಂತರ ಎಲ್ಲೆಲ್ಲಿ ನೀರಿದೆ ಅಂಥದ್ದನ್ನೆಲ್ಲ ಹೇಳಿ, ಯಾವ ರೀತಿಯಲ್ಲಿ ಡ್ಯಾಮ್ ಮಾಡಬೇಕು, ಎಷ್ಟೆಷ್ಟು ಎತ್ತರಕ್ಕೆ ಮಾಡಬೇಕು, ಎಷ್ಟು ಜನ ಜನಸಂಖ್ಯೆ ಉಂಟು ಉಡುಪಿಯಲ್ಲಿ ಆಗಲಿ ಯಾವುದೇ ಪ್ರದೇಶದಲ್ಲಿ ಆಗಲಿ, ಆ ಜನಸಂಖ್ಯೆಗೆ ಸಮವಾಗಿ ಆ ಮಾರ್ಚ್ ಏಪ್ರಿಲ್ ಮೇ ಆ 3 ತಿಂಗಳಲ್ಲಿ ಯಾವ ಮಟ್ಟಕ್ಕೆ ನಾವು ನೀರು ನಿಲ್ಲಿಸಬೇಕು ಅಲ್ವಾ, ಆ ಕೆರೆಗಳನ್ನು ಏನು ಮಾಡಬೇಕು, ಮಳೆ ಕೊಯ್ಲುಗಳನ್ನು ಏನು ಮಾಡಬೇಕು, ಇದೆಲ್ಲವನ್ನು ಒಂದು ಮೀಟಿಂಗ್ ಮಾಡಿ ಅಧಿಕಾರಿಗಳ ಮಟ್ಟದಲ್ಲಿ, ನಾವು ಬೇಡ, ನಮ್ಮಂಥ ಪಟಿಂಗರು ಬೇಡವೇ ಬೇಡ, ನೀವು ಬುದ್ಧಿವಂತರಿದ್ದೀರಲ್ಲ ಓಟು ಪಡ್ಕೊಂಡವರು, ನೀವ್ಯಾಕೆ ಹೋಗಬಾರ್ದು? ಆ ಮೀಟಿಂಗ್ ಮಾಡಿ ಹೇಳ್ಬೋದಲ್ಲ ಆ ಸ್ವಾಮೀಜಿಯವರಿಗೆ, ಎಂಥ ಸ್ವಾಮೀಜಿಯವರು, ನೀವು ಬರೀ ನಿಮ್ಮನ್ನೇ ನೀವು ಫೋಟೋ ತಗೊಂಡು ಹಾಕೋದಕ್ಕಿಂತ ನಮಗೆ ಬಂದು ಇಲ್ಲಿ ಒಂದು ಆ ನಿಮ್ಮ ಜ್ಞಾನವನ್ನಾದರೂ ನಮಗೆ ಕೊಡಿ, ನಾವು ದಾರಿ ಇರ್ರಿ, ನಾವು ಏನು ಹೆಬ್ಬೆಟ್ಟಿನವರು ಮಂತ್ರಿಗಳು, ನಮ್ಗೆ ಏನೂ ಗೊತ್ತಿಲ್ಲ, ಅವರದ್ದಾದ್ರೆ ಮಾಸ್ಟರ್ ಹತ್ರ ನಾವು ಹೋಗೋದು ಯಾಕೆ ಕಲೀಲಿಕ್ಕೆ?
ನಮ್ಮ ತಂದೆ ತಾಯಿಗಳೇ ಸಾಕಲ್ಲ ನಮಗೆ, ನಾವ್ಯಾಕೆ ತಿಳುವಳಿಕೆ ತಗೊಳ್ಳಿಕ್ಕೆ ಮಾಸ್ಟರ್ ಹತ್ರ ಹೋಗ್ತೇವೆ, ಕಲಿತೇವೆ ಶಾಲೆಗೆ ಪಾಠಕ್ಕೆ? ಅಲ್ಲ ನಿಜಕ್ಕೂ ಕೂಡ ಬೇರೆ ಏನು ಬೇಡ, ಇವರು ಎಲೆಕ್ಷನ್ ಟೈಮಲ್ಲಿ ಏನು ಮುತುವರ್ಜಿಯನ್ನು ವಹಿಸ್ತಾರೆ, ಅದರ ಒಂದು 5% ನೀರಿನ ವಿಚಾರದ ಕುರಿತಾಗಿ ಒಂಚೂರು ಚಿಂತನೆ ನಡೆಸಿ ಯಾವ ರೀತಿಯಾಗಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು ಅಂತ ಅವ್ರು ಯೋಚನೆ ಮಾಡಿದ್ರೆ ಖಂಡಿತವಾಗಿ ಇದಕ್ಕೆ ಪರಿಹಾರವಿದೆ ಅಂತ. ಖಂಡಿತ ಇದೆ, ಇವರು ಮಾಡುವುದಿಲ್ಲಲ್ಲ, ಯಾಕೆ ಇವರು ಇಂಥದ್ದನ್ನೆಲ್ಲ ಮಾಡ್ತಾರೆ ನಮಗೆ ಅರ್ಥವೇ ಆಗುದಿಲ್ಲ. ಬರೀ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಚಂಡಿಕ ಹೋಮ ಆ ಹೋಮ, ಯಾರಿಗೆ ಜನಸೇವೆ ಜನಾರ್ದನ ಸೇವೆ? ದೇವರಿಗೂ ಆ ಚಂಡಿಕ ಹೋಮ ಬೇಡ, ಅವನಿಗೆ ಯಾಕೆ ಆ ಚಂಡಿಕ ಹೋಮ? ಅವನಿಗೆ ಬೇಡ ಅದು, ಅವನಿಗೆ ಬೇಕಾಗುದೆ ಅಂತ ನೀವು ಅವ ಮಾಡಿದ ಕೆಲಸವನ್ನು ನೀವು ಮಾಡಿ. ಅವ ಇರ್ತಾನೆ, ಅವ ಮಠ ಬಿಟ್ಟು ಎಷ್ಟೋ ದಿವಸ ಆಯಿತು, ಕೃಷ್ಣವ ಯಾರ ಹೋಗಿ, ಅವನಿಗೆ ಬೇಡವೇ ಬೇಡ. ಇವರು ಈ ಇಂಥ ಪಾಪಿಗಳಿದ್ದಲ್ಲಿ ದೇವರು ನಿಲ್ಲುವುದಿಲ್ಲ. ಜನಸೇವೆ ಎಲ್ಲಿ ಮಾಡ್ತಾನೆ? ಅವನ ಬೆನ್ನ ಹಿಂದೆ ಜನ ದೇವರು ಇರ್ತಾನೆ. ನನ್ನ ವಾದ, ನಾನು ಬೇರೆಯವರಿಗೆ ಅದನ್ನು ಇದು ಮಾರ್ಮಿಕವಾಗಿ ಹೇಳುವಂಥದ್ದು, ಯಾರು ಜನಸೇವೆ ಮಾಡಿ ಬರ್ತಾರೆ ಅವರ ಹಿಂದೆ ದೇವರು ಖಂಡಿತ ಇರ್ತಾರೆ. ಆದರೆ ನಾವು ಮಾಡುವ ಉದ್ದೇಶಗಳು ಒಳ್ಳೆದಿರಬೇಕು, ಇನ್ನು ಬೇರೆ ರೀತಿಯಲ್ಲಿ ನಮಗೆ ಏನಾದರೂ ಲಾಭ ಪಡೀತದೆ ಅಂತೇಳಿ ಅದರಲ್ಲಿ ಹೋದರೆ, ಯಾವಾಗಲೂ ಹೇಳ್ತೇನೆ ಈ ನಾನು ನನ್ನ ವೈಯಕ್ತಿಕವಾಗಿ ಹೇಳುವಂಥದ್ದು, ಈ ರಾಜಕಾರಣದಲ್ಲಿ ಈ ನಟನೆ ಮಾಡುವವರನ್ನು, ಅಧಿಕಾರಿಗಳನ್ನು ಮತ್ತು ಉದ್ಯಮಿಗಳನ್ನು, ಈ ಮೂರು ಜನರನ್ನು ಈ ಇದರಲ್ಲಿ ರಾಜಕಾರಣದಲ್ಲಿ ಸೇರಿಸಲೇಬಾರದು. ಅದಕ್ಕೆ ಉದಾಹರಣೆಗಳು ನೀವೇ ನೋಡ್ಬೋದು. ಉದ್ಯಮಿಗಳನ್ನೊಬ್ಬರು ಇದರ ನಡುವೆ ಇನ್ನೋರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ. ನಮಸ್ತೆ, ಹೇಳಿ. ನಮ್ಮ ಆಟಿಯ ಕಾರ್ಯಕರ್ತರಿಗೂ ನಮಸ್ಕಾರ. ಅವರು ತುಂಬಾ ಬಳಲಿದ್ದಾರೆ, ಯಾಕಂದ್ರೆ ಇಂತ ಹೋರಾಟಗಳನ್ನು ಮಾಡಿ, ಆದ್ರೆ ಅವರಿಗೆ ದೇವರು ಇನ್ನು ಕೂಡ ಶಕ್ತಿ ಕೊಡ್ಲಿ. ನಾನು ಹೇಳಲಿಕ್ಕೆ ಇಷ್ಟಪಡೋದು, ನೀರು ಇಲ್ಲ ಈಗ, ನೀರಿನ ವ್ಯವಸ್ಥೆ ನಗರಸಭೆ ಈಗ ನಮ್ಮ ನಾನು ನಮ್ಮ ಉಡುಪಿಯಲ್ಲಿ ಹೇಳುವಂತದ್ದು, ಸ್ವಲ್ಪ ಕೆಲವು ಕಡೆ ಎಲ್ಲ ಮಾಡ್ತಾ ಇದ್ದಾರೆ, ಕೆಲವು ಕಡೆ ತುಂಬಾ ಸಮಸ್ಯೆ. ಇದಕ್ಕೆ ಕಾರಣ ಯಾರು? ನಾವು ನೋಡಿ, ನೀರಿಗೆ ಬರಗಾಲ ಕಾರಣ ಹೌದು, ಈ ಬರಗಾಲ ಬರದಾಗಿ ನಾವು ಏನ್ ಮಾಡ್ಬೇಕು? ಆ ಎತ್ತಿನಹೊಳೆ ಯೋಜನೆ ಯಾಕೆ? ಎತ್ತಿನಹೊಳೆ ಯೋಜನೆ ಯಾಕೆ? ಪರಿಸರ ನಾಶ ಆದ್ರಿಂದ ನಮ್ಗೆ ಈಗ ಮಳೆ ಇಲ್ಲ, ಅದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಎಲ್ಲಿ ಬರಗಾಲ ಇದ್ರು ಕೂಡ ಈ ಭಾಗದ ಜನತೆ ಈ ಭಾಗದಲ್ಲಿ ಮಳೆ ಬರದೇ ಬರ್ತಾ ಇತ್ತು. ಯಾ ಎತ್ತಿನ ಹೊಳೆಯಲ್ಲಿ 50 ಮರ 30 ಮರ ಅಂತ ಹೇಳಿ 1000 ಮರವನ್ನ ಕಡದ್ರ ಪರಿಣಾಮ ಇವತ್ತು ಮಳೆಯೇ ಇಲ್ಲ ನಮ್ಗೆ. ಹೌದು ಹೌದು, ಅದೇ ನಾನು ಹೇಳುದು. ಅದನ್ನು ಇನ್ನು ಕೂಡ ನಮ್ಮ ಜನರು ಯಾವಾಗದವರೆಗೆ ನಾವು ತಿಳಿದುಕೊಳ್ಳುದಿಲ್ಲವಾ? ನಾವು ಯಾವಾಗದವರೆಗೆ ಈ ರಾಜಕೀಯದ ಹಿಂದೆ ನಾವು ಹೋಗ್ತೇವಾ? ನೋಡಿ, ಇಷ್ಟು ಮಳೆ ಬರ್ತಾ ಇಲ್ಲ, ಇವರೊಂದು ಹೇಳಿದ್ರು ಈಗ ಏನು ಇದಂತ. ಎಲ್ಲ ಇದ್ರು ಎಲ್ಲ ಇದ್ರೆ ನಮ್ಗೆ ಸುಖ ಸಂತೋಷ ನೆಮ್ಮದಿ ನೀರು ಅದು ಇದು ಎಲ್ಲ ಇದ್ರೆ ನಮ್ಗೆ ದೇವರು ನಂತರ ಎಲ್ಲ ಮಾಡುವ. ಯಾವ್ದು ಇವರು ಹೇಳಿದ್ರು, ನಾನು ಹೋಮದ ಬಗ್ಗೆ ಅಥವಾ ಯಾವ್ದು ದೇವರ ಬಗ್ಗೆ ಯಾವ್ದು ನಾನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಹೇಳಿದಕ್ಕೆ ನಾನು ಹೇಳಿದ್ದು, ಎಲ್ಲ ಇದ್ರೆ ನಾವು ಸಂತೋಷ ಪಟ್ಟು ದೇವರಿಗೆ ನಮ್ಮ ಸಂತೋಷವನ್ನು ಅರ್ಪಿಸುವ. ಹಿಂದೂಗಳ ಹಿಂದೂಗಳ ರೀತಿಯಲ್ಲಿ, ಮುಸ್ಲಿಮರು ಮುಸ್ಲಿಮರ ರೀತಿಯಲ್ಲಿ, ಕ್ರೈಸ್ತರು ಕ್ರೈಸ್ತರ ರೀತಿಯಲ್ಲಿ ಅರ್ಪಿಸುವ. ನೋಡಿ, ನಾನು ಹೇಳುದು ಇಂಥ ಸಂದರ್ಭದಲ್ಲಿ ನೋಡ, ಎಲ್ಲಾ ರಾಜಕೀಯ ಪಕ್ಷದವರು ಒಟ್ಟಾಗಿ ನೋಡ, ಈ ಮಳೆಗಾಗಿ ನಾವೊಂದು ಪ್ರಾರ್ಥನೆ ಮಾಡುವಂತ ಒಂದು ಕರೆ ಕೊಡ್ಲಿ ನೋಡ. ಮಾಡುದಿಲ್ಲ ಸರ್, ನೀವು ಆಟಿ ಕಾರ್ಯಕರ್ತ, ನಿಮ್ಮ ಹೆಸರು ನಂಗೆ ಗೊತ್ತಿಲ್ಲ. ಯೋಗೀಶ್ ಸರ್, ಮೂರು ಜನ ಒಟ್ಟಾಗುದಿಲ್ಲ ಸರ್, ಮೂರು ಪಕ್ಷ ಇರ್ಲಿ 10 ಇರ್ಲಿ ಅವ್ರು ಒಟ್ಟೆ ಆಗುದಿಲ್ಲ. ಒಬ್ಬೊಬ್ಬರೇ ಹೋಗಿ ಬೇಳೆ ಬೇಯಿಸುವಂತದ್ದು ಸಾಧ್ಯ ಉಂಟಾ ಸರ್? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಗ್ರಾಮದಲ್ಲಿ ಸೇರಿ ನಾವು ಎಲ್ಲ, ಆಗ ದೇವರು ಖಂಡಿತ ನಮ್ ಇದು ಖಾಲಿ, ನಾವು ಜಾತಿಯನ್ನು ಎತ್ತಿ ಕಟ್ಟುದು, ನಾವು ಎಲ್ಲರೂ ಒಟ್ಟಿಗಿದ್ದೇವೆ, ನಾವು ಹಿಂದೂಗಳೊಟ್ಟಿಗೆ ಒಟ್ಟಿಗಿದ್ದೇವೆ, ನಾವು ಮುಸ್ಲಿಮರ ಒಟ್ಟಿಗೆ, ನಾವು ಕ್ರೈಸ್ತರೊಟ್ಟಿಗೆ ಒಟ್ಟಿಗಿದ್ದೇವೆ, ಜಾತಿಗಳನ್ನ ಒಟ್ಟಿಗಿದ್ದೇವೆ. ಅಲ್ಲ, ಜಾತಿಗಳನ್ನ ಒಟ್ಟು ಎತ್ತಿ ಕಟ್ಟಿ ಅದರ ಗಲಭೆ ಸೃಷ್ಟಿಸುವ ಬದಲಿಗೆ ನೀರಿನ ಸಮಸ್ಯೆ ಕುರಿತಾಗಿ ಅಥವಾ ಬರಗಾಲದ ಕುರಿತಾಗಿ ಯೋಚನೆ ಮಾಡಬಹುದು ಅಂತ. ನೋಡಿ, ಒಂದು ಮತ್ತೆ ನಾನು ಹೇಳಿಕ್ ಇಷ್ಟಪಡ್ತೇನೆ, ನಮ್ಮ ಸರಣಾ ನದಿಯಲ್ಲಿ, ಹಲೋ ಹಲೋ, ದಯವಿಟ್ಟು ಹೇಳಿ ಹೇಳಿ. ಸರಣಾ ನದಿಯಲ್ಲಿ ನೀರು ಯಾವಾಗದಿಂದ ಬೇಸಾಚಾರಿ ಯಾವಾಗದಿಂದ ಹೇಳ್ತಾ ಇದ್ದಾರೆ? ಯಾಕೆ ನಮ್ಗೆ ಇನ್ನೂ ಕೂಡ ಅಂತ ತಂತ್ರಜ್ಞಾನ ಇನ್ನೂ ಕೂಡ ಬರ್ಲಿಲ್ವಾ? ಇನ್ನೂ ಕೂಡ ನಾವು ಯಾಕೆ ಎಚ್ಚೆತ್ತುಕೊಳ್ಳಿ? ನೋಡಿ, ನನ್ಗೆ ಹೊಡೆದ್ರೆ ಮಾತ್ರ ನನಗೆ ನೋವಾಗುದು ಸರ್. ಹೌದು, ನನ್ಗೆ ಹೊಡೆದ್ರೆ ಮಾತ್ರ ನನ್ಗೆ ನೋವಾಗುದು. ಅದರಿಂದ ನಾವು ದಕ್ಷಿಣ ಕನ್ನಡ ಉಡುಪಿಯ ಜನತೆ, ನಾವು ಆದಷ್ಟು ಬೇಗ ನಾವು ಎಚ್ಚೆತ್ತುಕೊಂಡು ನಾವು ಇದನ್ನು ಅಲ್ಲ, ಬಹಳ ಸೊಗಸಾಗಿ ಮಾತಾಡಿದ್ರಿ. ಬಿಜಾಪುರದಲ್ಲಿ, ಗುಲ್ಬರ್ಗ, ಹುಬ್ಬಳ್ಳಿಯಲ್ಲಿ ಇರುವಂತ ಪರಿಸ್ಥಿತಿ ನಮ್ಮಲ್ಲಿಲ್ಲ, ಆದ್ರೆ ಅದನ್ನ ಆ ರೀತಿಯಾಗಿ ತಂದುಕೊಳ್ಬಾರ್ದು ಅಂತ ನಾವ್ ಇವತ್ತೇ ಜಾಗೃತರಾಗಬೇಕಾಗಿದೆ. ಹೌದು, ಈಗ ನಮ್ಗೆ ಖಾಲಿ ಒಂದು ಒಂದು ಬಲ ಬದಿಗೆ ಮಾತ್ರ ಒಂದು ಪೆಟ್ಟು ಬಿದ್ದಿದೆ ಅಷ್ಟೇ ಈಗ. ಇಲ್ಲಿ ನಮ್ಗೆ ಕೆಲ್ಲಿಗೆ ಅಲ್ಲಿಗೆ ಬಾಸುಂಡಿ ಇಳಿಲ್ಲ ನಮ್ಗೆ. ಇದು ನನ್ನ ಅನಿಸಿಕೆ, ಒಂದು ಪಾರ್ಶ್ವ ಮಾತ್ರ ಬಂದದ್ದು. ಮಾತುಗಳಿಗಾಗಿ ಧನ್ಯವಾದಗಳು. ಬಹಳ ಸೊಗಸಾಗಿ ಹೇಳಿದ್ದಾರೆ, ನಮ್ಗೆ ಮೈ ತುಂಬಾ ಪೆಟ್ಟು ಬೀಳುವವರೆಗೂ ಎಚ್ಚೆತ್ತುಕೊಳ್ಳದೆ ಇದ್ರೆ ಇದೇ ಹಣೆ ಬರ ಆಗುವುದು. ಆ ಒಂದು ಎತ್ತಿನ ಹೊಳೆ ಯೋಜನೆ, ಇದ್ರ ಹಣೆ ಬರ ಏನಾಗ್ತದೆ ಅಂತ ಹೇಳಿದ್ರೆ, ಇಷ್ಟು ಉದ್ದದ ಪೈಪ್ ಲೈನ್ ನಿಂದ ಇಲ್ಲಿಯೇ ಮೊದಲಿಗೆ ಈ ಭಾಗದ ಜನತೆಗೆ ನೀರಿಲ್ಲ,
ಅಲ್ಲಿ ಅಲ್ಲಿಗೆ ಹೋಗುವಾಗ ಅರ್ಧಕ್ಕರ್ಧ ನೀರು ಖಾಲಿಯಾಗಿರ್ತದೆ. ಅಥವಾ ಕೋಲಾರಕ್ಕೂ ನೀರಿಲ್ಲ, ಇಲ್ಲಿಯೂ ನೀರಿಲ್ಲ, ಆಗ್ತದೆ ಇದೀಗ. ಅಲ್ಲ, ಈಗ 4,000 ಕೋಟಿಯಲ್ಲಿ ಆ ಪ್ರಾಜೆಕ್ಟ್ ಬೇಕಿತ್ತ ನಮಗೆ ಅಂತ. ಈಗ ಅಲ್ಲಿ ಅವ್ರು ಏನು ಹೇಳಿದ್ರು, ಈಗ ಅಲ್ಲಿ ಭಾಗದವರು, ಈಗ ಎಲ್ಲರೂ ಊರಿನ ಎಲ್ಲ ಹಸ್ತು ಸಮಸ್ತರು ಒಟ್ಟು ಸೇರಿ ಪ್ರಾರ್ಥನೆ ಮಾಡುವಂಥದ್ದು ಬಿಟ್ಟರೆ, ಒಬ್ಬೊಬ್ಬೊಬ್ಬರು ಒಂದೊಂದು ಪಕ್ಷಕ್ಕೆ ಸೇರಿದವರು ಒಂದು ದಿವಸ ಬರೋದು, ಆ ಪಕ್ಷಕ್ಕೆ ಸೇರಿದವ ಮತ್ತೊಂದು ದಿವಸ ಬರೋದು, ಅದು ಮಾಡೋದಲ್ಲ. ಊರಿನವರು ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂಥ ಪ್ರಾರ್ಥನೆ ಅವ್ರು ಹೇಳಿದಾಗ ಕರೆಕ್ಟ್, ಎಲ್ಲ ಜಾತಿಯವರು ಒಟ್ಟು ಎಲ್ಲ ಧರ್ಮದವರು ಒಟ್ಟು ಸೇರಿ ಮಾಡಬೇಕಾದಂಥ ಪ್ರಾರ್ಥನೆ ಇವರು ಖಾಸಗಿಯಾಗಿ ಒಬ್ಬೊಬ್ಬರೇ ಮಾಡುವಂಥದ್ದು. ನಾವು ಹೇಳಿದೆವಲ್ಲ, ಈಗ ಅಲ್ಲಿ ಕೆಲವೆಲ್ಲ ಹೋಮ ಹವನಗಳು ಮಾಡೋದೆಲ್ಲ, ಎಲ್ಲರೂ ಒಟ್ಟು ಸೇರಿ ಒಂದು ಹೋಮ ಮಾಡೋದು ಇಲ್ಲವೇ ಇಲ್ಲ. ಊರಿನ ಒಳ್ಳೆಗೋ, ಈಗ ಕಪ್ಪೆ ಮದುವೆ ಹೋಯಿತು, ಕತ್ತೆ ಮದುವೆ ಹೋಯಿತು, ಯಾರಿಗೂ ಬಲವೂ ಇಲ್ಲ. ಈಗ ಕಪ್ಪೆ ಮದುವೆ ಮಾಡಲಿಕ್ಕೂ ಇಲ್ಲ, ಕತ್ತೆ ಮದುವೆ ಮಾಡಲಿಕ್ಕೂ ಇಲ್ಲ, ಯಾರಿಗೂ ಪುರುಸೋತು ಕಪ್ಪೆ ಸಿಗುವುದಿಲ್ಲ, ನೀರೇ ಇಲ್ಲ, ಕಪ್ಪೆ ಎಲ್ಲಿಂದ ತರೋದು ಈಗ? ಅಲ್ಲ, ನಿಜಕ್ಕೂ ಕೂಡ ಇವತ್ತು ಚೆನ್ನೈ, ಬಹುಶಃ ಚೆನ್ನೈಗಿಂತಲೂ ಇವತ್ತು ಅರಬ್ ರಾಷ್ಟ್ರಗಳನ್ನು ಪರಿಗಣಿಸಿದಾಗ ಅಲ್ಲಿ ನೀರೇ ಇಲ್ಲ, ಸಮುದ್ರದ ನೀರನ್ನು ಪ್ಯೂರಿಫೈ ಮಾಡ್ತಾರೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಇಡೀ ಕರ್ನಾಟಕ ಅಂತವೇ ಹೇಳ್ಬೋದು, ನಮ್ಮಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇದೆ. ರಾಜಸ್ಥಾನದಂತೆ ನೀರಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದಲೂ ತರ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಪರೀಕ್ಷೆ ಇಲ್ಲ ನಮಗೆ. ಬದಲಿಗೆ ಸಮುದ್ರದ ನೀರನ್ನು ಪ್ಯೂರಿಫೈ ಮಾಡುವಂಥ ಘಟಕಗಳನ್ನು ಸ್ಥಾಪಿಸಬಹುದು. ಇದೀಗ ಚೆನ್ನೈನಲ್ಲಿದೆ, ಅತ್ತ ಅರಬ್ ಕಂಟ್ರಿಗಳಲ್ಲಿದೆ, ಇಂಥ ಟೆಕ್ನಾಲಜಿಗಳನ್ನು ತರ್ಬೋದು. ನಾವು ಮಂಗಳಗ್ರಹಕ್ಕೆ ರಾಕೆಟ್ ಅನ್ನು ಕಳಿಸ್ಲಿಕ್ಕೆ ಆಗ್ತದೆ, ಈ ಟೆಕ್ನಾಲಜಿನ ತರ್ಲಿಕ್ಕೆ ಸಾಧ್ಯವಿಲ್ವಾ ಅಂತ. ಅಲ್ಲ, ಈಗ ಮಂಗಳಗ್ರಹ ಕಳಿಸಿ ಅಲ್ಲಿನ ನೀರು ತರ್ತಾರಂತ ಇವರು, ಅಲ್ಲಿ ನೀರು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ವಿನ. ಅಲ್ಲಿದು ಚರ್ಚೆ ಆಗ್ತಾ ಉಂಟು, ಇಲ್ಲಿ ಬದುಕಿದ್ದವರಿಗೆ ನೀರೇನುಂಟು, ಅದರ ವ್ಯವಸ್ಥೆ ಮಾಡ್ತಾ ಇಲ್ಲ. ಈಗ ಮೊನ್ನೆ ಆ ಗೋಮಾಳ ಜಾಗದಲ್ಲಿ ನಾವು ಹೇಳಿದ್ವಿ, ಒಂದು 7-8 ಗೋವುಗಳಿಗೆ ಬೇಕಾದರೆ ಇರುವಂಥ ಜಾಗ 4.5-5 ಎಕರೆಯನ್ನು ಮೀಸಲಿಡ್ತಾರೆ. ಒಬ್ಬ ಮನುಷ್ಯನಿಗೆ ಒಂದು 3 ಸೆಂಟ್ಸ್ ಜಾಗ ಕೊಡಲಿಕ್ಕೆ ಇವ್ರ ಹತ್ರ ಆಗುದಿಲ್ಲ. ಈಗ ಇನ್ನು 94C ಕೊಡಲಿಲ್ಲ, CC ಕೊಡಲಿಲ್ಲ, ಇನ್ನೂ ಆಗ್ತಾ ಇಲ್ಲ ಅದು ಕೊಡುವಂಥದ್ದು. ಇವರು ರಾಕೆಟಲ್ಲಿ ಮಂಗಳಗ್ರಹದಲ್ಲಿ ನೀರಿದೆ ಅಂತ ಹೇಳ್ತಾರೆ. ನಮಗೆ ಈಗ ಇಲ್ಲಿ ನೀರು ಬೇಕಲ್ಲ, ಮನೆ ಹತ್ರದವರಿಗೆ ಯಾರು ಕೊಡೋದು? ಈಗ ನೋಡಿ, ಒಬ್ಬರು ಮನೆಯವರಿಗೆ ಒಬ್ಬರು ಮನೆಯವರಿಗೆ ಆಗೋದಿಲ್ಲ, ಹತ್ತಿರದವರಿಗೆ ಯಾವ್ದನ್ನು, ಇವ ಆ ಬಾವಿ ನೀರು ಕೊಡೋದಿಲ್ಲ, ಅವ ಈ ಬಾವಿ ನೀರು ಕೊಡೋದಿಲ್ಲ, ಇದೇ ಸಮಸ್ಯೆ ಇರುವಾಗ ಇನ್ನು ಊರಿನವರಿಗೆ ಕೆಲವು ಬಾವಿಗಳು ಈ ಡ್ರೈನೇಜ್ ಸಮಸ್ಯೆಯಿಂದ ಹಾಳಾಗಿದೆ. ಯೋಗೀಶ್ ಶೆಟ್ಟರ್ ಅವರ ಕಡೆಯದಾಗಿ ಕಾರ್ಯಕ್ರಮದಲ್ಲಿ ತಾವೇನು ಹೇಳಿಕೆ ಇಷ್ಟಪಡ್ತೀರಿ? ಖಂಡಿತ, ಉಡುಪಿ ನಗರಸಭೆಯಲ್ಲಿರುವಂಥ ಎಲ್ಲ ಖಾಸಗಿ ಬಾವಿಯವರು ನನ್ನನ್ನು ಸೇರಿ ಎಷ್ಟು ಸುಮಾರು ಜನ ಕೊಡ್ತಾರೆ, ನನ್ನ ಒಬ್ಬನದೇ ಹೇಳುವುದಿಲ್ಲ, ಎಲ್ಲರೂ ಸಹ ಈಗ ಏನು ನೀರು ಕೊಡ್ತಾ ಇದ್ದೀರಿ, ಆ ತಮ್ಮಲ್ಲಿ ಇರುವ ಏನು ನೀರುಂಟು ಅದನ್ನು ಇನ್ನೂ ಜನರಿಗೋಸ್ಕರ ಆದರೂ ಕೊಡಿ. ನಾನೇನು ಆಗ ನನ್ನ ದುಃಖದಲ್ಲಿ ನಾನು ಹೇಳಿದಂಥ ಮಾತು, ಆದರೆ ನಾಳೆಯಿಂದ ನಾನು ನೀರು ಖಂಡಿತ ಕೊಡ್ತೇನೆ. ಮತ್ತು ನಗರಸಭೆ ಎಲ್ಲರೂ ಹಿತಮಿತವಾಗಿ ನೀರನ್ನು ಬಳಸಿ ಈ ಸಮಯದಲ್ಲಿ ಎಲ್ಲರೂ, ನಗರದ ಎಲ್ಲ ಜನರು ಒಟ್ಟಾಗಿ ಈ ನಮ್ಮ ಈ ಬರದ ಪರಿಸ್ಥಿತಿಯನ್ನು ಒಗ್ಗೂಟಿಯೇ ಇದು ಮಾಡಿ, ಒಬ್ಬರಿಗೊಬ್ಬರ ಮೇಲೆ ಏನು ಹತ್ತಿರದ ಮನೆಯವರಿಗೆ ಏನು ಬೇಕು ನೀರು ಅದನ್ನು ಖಂಡಿತ ಕೊಡಿ, ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಬೇಡಿ ಈ ಟೈಮಲ್ಲಿ ಅಂತೇಳಿ ನಾನು ಎಲ್ಲರ ಉಡುಪಿ ನಗರಸಭೆ ಜನರಿಗೆ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ತುಂಬ ಧನ್ಯವಾದಗಳು. ವೀಕ್ಷಕರೇ, ನಿಜ ಕೂಡ ಇವತ್ತಿಗೂ ಕೂಡ ಕೈ ಮೀರಿ ಹೋಗಲಿಲ್ಲ. ನಮ್ಮಲ್ಲಿ ಸಮುದ್ರ ಇದೆ, ಸಮುದ್ರದ ನೀರನ್ನು ಪ್ಯೂರಿಫೈ ಮಾಡುವಂಥ ಘಟಕವನ್ನು ಸ್ಥಾಪನೆ ಮಾಡ್ತೇವೆ ಅಂತ ಸುಮಾರು 5-6 ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇನ್ನಾದರೂ ಇದು ಕಾರ್ಯಕ್ರಮ ತ್ವರಿತಗತಿಯಲ್ಲಿ ಸಾಗಲಿ, ಈ ಒಂದು ಕಟ್ಟಡ ನಿರ್ಮಾಣವಾಗಿರಲಿ ಅಥವಾ ಅದರ ಅನುಷ್ಠಾನವಾಗಿರಲಿ ತ್ವರಿತಗತಿಯಲ್ಲಿ ಆಗಲಿ ಅಂತ ಕೇಳ್ಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರೋ ಈ ಸ್ಪಂದನಾ.